ಕ್ರಾಂತಿ ಸಿನಿಮಾ ರಿಲೀಸ್ಗೂ ಮುಂದೆ ಒಂದ್ ರೀತಿಯ ಕ್ರಾಂತಿ ಮಾಡೋ ಕೋರ್ಟಿದೆ. ಒಟ್ಟಿಗೆ ಸುಮಾರು ಪ್ರಶ್ನೆಗಳನ್ನ ಹಂಗೆ ಕೇಳ್ಬಿಟ್ರಲ್ಲ, ಯಾವ್ದಕ್ಕೆ ಆನ್ಸರ್ ಮಾಡ್ಕೊಂಡ್ ಬರ್ಲಿ ಅಂತ ಇದಾಗಿ ಎಕ್ಸೈಟ್ಮೆಂಟ್. ಒಂದ್ ಮಾತು ಚೆನ್ನಾಗಿದೆ, ಹಿಂದೆ ಕೂತಿದ್ವಿ, ಅಲ್ಲಿಂದ ಮುಂದಕ್ಕೆ ಬಂದ್ವಿ. ಯಜಮಾನ ಟೈಟ್ಲ್ ಇದ್ದ ತಕ್ಷಣ ಸುಮಾರು ಜನ ನಮ್ಮ ಹತ್ರ ಗಲಾಟಿಗಳು ಮಾಡಿದ್ರು. ಬುಕ್ ಓದೋಕ್ಕೂ ಮುಂಚೆ ನೀವು ಚೆನ್ನಾಗಿಲ್ಲ ಅಂತ ಬಿಸಾಕ್ಬಿಡ್ತಾರೆ. ಇಲ್ಲಿ ಯಾರು ಯಾರನ್ನ ಬೆಳ್ಸಕ್ಕಾಗಲ್ಲ, ಯಾರು ಯಾರನ್ನ ತುಳಿಯಕ್ಕಾಗಲ್ಲ. ಇವತ್ತು ಇವನು ಹಾಳು ಮಾಡ್ತೀನಿ, ಇವ್ನು ಓದ ಅವನು ಅಂತಂದ್ರೆ ಮುಗೀತು ನಮ್ದು. ಯಾಕಂದ್ರೆ ಮಕ್ಕಳು ಊಟ ತಟ್ಟೆ ಇಲ್ಲ, ಅವ್ರು ಕುಡಿಯೋಕೆ ಲೋಟ ಇಲ್ಲ. ಓಕೆ, ಚೆನ್ನಾಗಿ ಅವ್ರು ಕೆಲಸ ಮಾಡು, ಒಂದಷ್ಟು ಗೌರ್ಮೆಂಟ್ ಸ್ಕೂಲ್ಗಳು ರೌಂಡ್ ಹೊಡ್ಕೊಂಬ, ಒಂದೇ ಒಂದು ಯಾತ್ರೆ ತರ ಮಾಡ, ಚೆನ್ನಾಗಿರುತ್ತೆ ಅಂದಾಗ. ಎಷ್ಟು ಪ್ರೈವೇಟ್ ಸ್ಕೂಲ್ಗಳಿದೆಯೋ 75% ಎಲ್ಲ ಪೊಲಿಟಿಷಿಯನ್ಸ್. ಹತ್ತಲ ಕಡೆ ಹೋದ್ರೆ ಹಳ್ಳಿಲಿ ಇರ್ತಕ್ಕಂಥವ್ರಿಗೆ ಹೆಣ್ಣು ಕೊಡಲ್ಲ, ದೊಡ್ಡ ಸಮಸ್ಯೆ. ಕೇಳ್ಬೋದು ಯಾರೋ ನನ್ಗೆ ಹೇಳೋ, ಏಯ್ ನಿನ್ ಮಗನ್ ಇದ್ರಲ್ಲಿ ಓದಿಸ್ತಲ್ವನೇ ಅಂತ. ನೀನ್ ಆಕ್ಚುಲಿ ಆಕ್ಟರ್ ಆಗೋದಕ್ಕೆ ಇಂಜಿನಿಯರಿಂಗ್ ಮಾಡ್ಕೊಂಬಂದೆ ಇಲ್ಲಿ, ಅಪ್ಪಿತಪ್ಪಿ ಕಡೆ ತಿರುಗ್ರೆ ನಮಗೆ, ನೀನ್ ಯಾವ್ದ್ರಲ್ಲಿ ಹೋಯ್ತು ನನಗೆ ಗೊತ್ತಿಲ್ಲ ಅಂತ. ನಾನು ಮಂಡ್ಯದವ್ರಿಗೆ ಇದನ್ನ ಹೇಳ್ತೀನಿ, ನೀವು ಕೆಮ್ಮಣ್ಣು ತಂದ್ಬಿಟ್ಟು ಬ್ರ್ಯಾಂಡ್ ಮಾಡಿ ಮಂಡ್ಯ ಮಣ್ಣನ್ನು ಮಾಡಿದ್ರೆ ಮೆಜೆಸ್ಟಿಕಲ್ ತಗೋತಾರೆ, ಬ್ರ್ಯಾಂಡ್ ಅಷ್ಟೇ, ಅದನ್ನ ಬ್ರ್ಯಾಂಡ್ ಆಗ್ಬೇಕು. ಗೊತ್ತಾಗಲ್ಲ, ತಿನ್ ಕಾಣಿಸಲ್ವಾ, ಪಬ್ಲಿಕ್ಗೆ ಹೇಳ್ತಾರಲ್ಲ, ಬಾರೋ ಮುಚ್ಕೊಂಡ ಮನೇದು ಇದಾಗಿದೆ, ಬಾಯಿ ಮಾಡು ಅಂದ್ರೆ ಬಂದು ಮಾಡ್ತಾನೆ ಅವನಿಗೆ. ಈ ಕ್ರಾಂತಿ ಸಿನಿಮಾ ನೋಡ್ಬೋದು ಅವ್ರು, ಹೇಳ್ಬೋದು ಕ್ರಾಂತಿಗೂ ಲಿಂಕ್ ಇದೆ ಅಂದ್ರೆ ಎಷ್ಟೋ ಜನ ಯಜಮಾನರಾಗ ಅವ್ರಿಗೆ ಸಂಬಳ ಇವತ್ತು ಬಂದ್ರೆ ಇನ್ನು 6 ತಿಂಗಳಿಗೆ ಬರುತ್ತೋ, 4 ತಿಂಗಳಿಗೆ ಬರುತ್ತೋ, ಯಾಕಂದ್ರೆ ಗೌರ್ಮೆಂಟ್ ನಮ್ಗೆ ಗೊತ್ತಲ್ಲ ಗೌರ್ಮೆಂಟ್ ಕೆಲಸ ಏನು ಅಂತ. ಸಂಸ್ಕಾರ ಮತ್ತೆ ಶಿಕ್ಷಣ ಎರಡು ಸೇರಿದಾಗ ಅಲ್ಲೇನೋ ಸಂಕ್ರಾಂತಿ ಆಗತ್ತೆ ಅನ್ನೋ ಒಂದು ಲೆಕ್ಕಾಚಾರ. ಸರ್, ಕೆಟ್ಟದ್ದು ಫಸ್ಟ್ ಬೇಗ ಅರಳುತ್ತೆ, ಒಳ್ಳೇದು ಬರಲ್ಲ. ನೀವು ಹೇಳ್ತೀರಾ ನಾನು ಬದಲಾಗ್ತೀನಿ, ಮೋಸ್ಟ್ಲಿ ಹಿಂಗಿರುತ್ತೆ, ಟೈಮ್ ಹಿಂಗಿರುತ್ತೆ, ನಾನು ಬದಲಾಗಲ್ಲ, ಲೈಫ್ ಲಾಂಗ್ ಇರೋದು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್. ಪ್ರತಿದಿನ ಜಿನಿ ಕುಡಿಯಿರಿ, ಆರೋಗ್ಯವಾಗಿರಿ. ನಿಮ್ಮ ಸಮೀಪದ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ. ವೀಕ್ಷಕರೇ ನಮಸ್ಕಾರ. ಪ್ರತಿದಿನ ಬೇರೆ ಬೇರೆ ಸುದ್ದಿ ರಾಜಕಾರಣದಲ್ಲಿ ಮಾತ್ರ ಕಾಣಿಸ್ಕೊತಿದ್ದೆ, ಇವತ್ತು ಕಂಪ್ಲೀಟ್ಲಿ ಡಿಫ್ರೆಂಟ್ ನನಗೆ, ಸಿನಿಮಾ ವಿಚಾರ. ಅದರಲ್ಲೂ ಕೂಡ ನನ್ನ ನೆಚ್ಚಿನ ನಟ ಡಿ ಬಾಸ್ ದರ್ಶನ್ ಅವರು ಸಂದರ್ಶನ ಮಾಡುವಂಥ ಸನ್ನಿವೇಶ. ನಮಸ್ಕಾರ ಸರ್. ನಮಸ್ಕಾರ ಸರ್. ಹೇಗಿದ್ದೀರಿ? ಫಸ್ಟ್ ಕ್ಲಾಸ್ ಆಗಿದ್ದೀನಿ. ಬಹಳ ಖುಷಿ ವಿಚಾರ ಅಂತಂದ್ರೆ, ಕ್ರಾಂತಿ ಸಿನಿಮಾ, ಕ್ರಾಂತಿ ಸಿನಿಮಾ ರಿಲೀಸ್ಗೂ ಮುಂದೆ ಒಂದು ರೀತಿಯ ಕ್ರಾಂತಿ ಮಾಡೋ ಕೋರ್ಟ್ ಇದೆ ಇಂಡಸ್ಟ್ರಿನಲ್ಲಿ ಮತ್ತು ಎಲ್ಲ ಪ್ಲಾಟ್ಫಾರ್ಮ್ ಲೆಕ್ಕಾಚಾರಕ್ಕೆ ಬಂದಾಗಲೂ ಅಷ್ಟೇ. ಏನು ವಿಷಯ ಅಂತಂದ್ರೆ, ಕ್ರಾಂತಿ ಯಜಮಾನ ಸಿನಿಮಾ ಬಂದಾಗ ಒಂದಷ್ಟು ಜನ ಬದಲಾವಣೆ ಕಂಡುಕೊಂಡ್ರು, ನಾನು ಯಾಕೆ ನನ್ನದೇ ಒಂದೊಂದು ಬ್ರ್ಯಾಂಡ್ ಮಾಡ್ಕೋಬಾರ್ದು, ಅದೊಂದು ಬ್ರ್ಯಾಂಡ್. ನಾನು ಕೂಡ ಇಲ್ಲಿ ಕೂತಿರೋ 15 ವರ್ಷ ಜರ್ನಲಿಸಮ್ ಬ್ಯಾಗ್ರೌಂಡ್, 12 ವರ್ಷ ಟಿ ವಿ, ಒಂದು 3 ವರ್ಷದಿಂದ ಜನ ಡಿಜಿಟಲ್ ಪ್ಲಾಟ್ಫಾರ್ಮ್. ಅವತ್ತು ಕೂತಾಗ ಮೊದಲ ಸನ್ನಿವೇಶಕ್ಕೂ ಇವತ್ತಿಗೂ ಭಾಳ ವ್ಯತ್ಯಾಸ ಇದೆ. ಇವತ್ತು ಭಾಳ ನಮಗೆ ಖುಷಿಯಾಗೋ ವಿಚಾರ ಅಂತಂದರೆ, ಹಿಂದಿನ ಸಾಲೆಯಲ್ಲಿ ಇರ್ತಿದ್ವಿ, ಮುಂದಿನ ಸಾಲಿಗೆ ಬಂದು ಕೂತಿದ್ವಿ. ಒಂದು ವಿಷಯ ಏನು ಅಂತಂದರೆ, ದರ್ಶನ್ ಅವರು ಲೈಫಲ್ಲಿ ಯಾವಾಗಲೂ ಭಾಳ ರಿಸ್ಕ್ ತಗೋತಾರೆ. ಸೊ ಕ್ರಾಂತಿಯನ್ನು ದೊಡ್ಡ ಮಟ್ಟಕ್ಕೆ ಅಭಿಮಾನಿಗಳು ದೊಡ್ಡ ಮಹಾಕ್ರಾಂತಿ ಮಾಡಲಿಕ್ಕೆ ಹೊರಟಿದ್ದಾರೆ. ಸೊ ಭಾಳ ಎಲ್ಲ ಜನ ಕುತೂಹಲ ಇಟ್ಕೊಂಡಿದ್ದಾರೆ. ಒಂದೇನೋ ಒಳ್ಳೇದು ಹೇಳೋದು ವಿಚಾರ ಇದ್ದೇ ಇರುತ್ತೆ ಸಹಜವಾಗಿ, ಆದರೆ ನೀವು ಈ ಸಿನಿಮಾದಲ್ಲಿ ಹೇಳಿಕೊಟ್ಟಿರೋದು ಸರ್ಕಾರಿ ಶಾಲೆ 305 ರೂಪಾಯಿ ಕಟ್ಟಿದ್ದೆ ನಾನು ಹೈಸ್ಕೂಲ್ ಓದಬೇಕಾದ್ರೆ ಡೊನೇಷನ್ ಅಂತ 305 ರೂಪಾಯಿ. ಬಟ್ ಇವತ್ತಿಗೆ ಅದು ಒಂದು ಸಾಕ್ಸ್ಕೋ ಸಾಕಾಗಲ್ಲ, ಏನೂ ಸಾಕಾಗಲ್ಲ. ಮೊದಲು ಮದುವೆ ಮಾಡಿ ನೋಡು ಮನೆ ಕಟ್ ನೋಡು ಅನ್ನೋ ಗಾದೆ ಮಾತು. ಇವತ್ತು ಮದುವೆನೂ ಮಾಡ್ಬೋದು ಮನೆನೇ ಕಟ್ಬೋದು, ಬಟ್ ಖಾಸಗಿ ಶಾಲೆ ಖಾಸಗಿ ಆಸ್ಪತ್ರೆ ಎರಡು ಹೋಗ್ಲಿಕ್ಕೆ ಆಗಲ್ಲ. ಸೊ ಒಂದು ಹೊಸ ಸಂದೇಶ, ನನಗೂ ಭಾಳ ಖುಷಿ ಆಯ್ತು ಇವೆಲ್ಲ ನೋಡಿದಾಗ ಮತ್ತು ಸಿನಿಮಾ ಬಗ್ಗೆ ಕೇಳಿದಾಗ. ಜನಗಳಿಗೆ ನೀವು ಈ ವಿಚಾರ ಬಂದಾಗ ನಿಮ್ಮ ಸ್ವಂತ ಅನುಭವ ಜೊತೆಗೆ ಕ್ರಾಂತಿ, ಮಹಾಕ್ರಾಂತಿಯ ಲಕ್ಷಣ ಗೋಚರ ಆಗ್ತಿದೆ, ಏನು ಹೇಳ್ತೀರಿ? ಒಟ್ಟಿಗೆ ಸುಮಾರು ಪ್ರಶ್ನೆಗಳನ್ನ ಹಂಗೆ ಕೇಳ್ಬಿಟ್ರಲ್ಲ, ಯಾವ್ದಕ್ಕೆ ಆನ್ಸರ್ ಮಾಡ್ಕೊಂಡ್ ಬರ್ಲಿ ಅಂತ ಇದಾಗಿ. ಎಸ್ ಎಕ್ಸೈಟ್ಮೆಂಟ್ ಆಗ್ಲೇ ಇಲ್ಲ, ರಾಜಕಾರಣಿಗಳ ಮುಂದೆ ಕೂತಾಗ್ಲೂ ಈ ತರ ಫೀಲ್ ಆಗ್ತಿರ್ಲಿಲ್ಲ, ನಿಮ್ಮ ಮುಂದೆ ಕೂತಾಗಲ್ಲ. ಇಲ್ಲ ಇಲ್ಲ, ಏನಾಗುತ್ತೆ, ಫಸ್ಟ್ ನೀವು ಯಜಮಾನ ತೆಗೆದ್ರಿ ಆಕ್ಚುಲಿ. ಆಮೇಲೆ ಒಂದ್ ಮಾತು ಹೇಳಿದ್ರೆ ಅದ್ರಲ್ಲಿ ತುಂಬಾ ಚೆನ್ನಾಗಿದೆ, ಹಿಂದೆ ಕೂತಿದ್ವಿ, ಅಲ್ಲಿಂದ ಮುಂದಕ್ಕೆ ಬಂದ್ವಿ ಅಂತ. ಯಜಮಾನದಲ್ಲಿ ನಾವು ಹೇಳಕೊಟ್ಟಿದ್ದೆ ಅದು, ಅಯ್ಯೋ ನಿಮ್ ನಿಮ್ ವೃತ್ತಿ ಮಾಡಿ ನೀವುಗಳು ಯಜಮಾನರಾಗ್ರಪ್ಪ. ಈಗ ಆಕ್ಚುಲಿ ಏನಾಗುತ್ತೆ, ಈಗ ಗಾಂಧಿಗಳು ನಿಲ್ಲಿಸ್ಬಿಟ್ರು, ಸೊ ಎಷ್ಟೋ ಜನ ಬಂದಿಲ್ಲ ಆಕ್ಚುಲಿ, ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡೋರೆಲ್ಲ. ಆ ಸಿನಿಮಾ ಆದ್ಮೇಲೆ ಮತ್ತೆಲ್ಲರೂ ಹೋದ್ರು, ಸೊ ಅದರಲ್ಲೂ ನೀವು ಮತ್ತೊಂದ್ಸಲ ಕೇಳಿದ್ರಿ ಏನು ಪಾಸಿಟಿವ್ ನೆಗೆಟಿವ್ ಎಲ್ಲ ಇರುತ್ತೆ ಅಂತೇಳಿ. ಯಜಮಾನ ಟೈಟ್ಲ್ ಇದ್ದ ತಕ್ಷಣ ಸುಮಾರು ಜನ ನಮ್ಮ ಹತ್ರ ಗಲಾಟಿಗಳು ಮಾಡಿದ್ರು, ಎಲ್ಲ ಈಗ ವಿಷ್ಣು ಸರ್ ಫ್ಯಾನ್ಸ್ ಎಲ್ಲ, ಏ ಆ ಟೈಟ್ಲು ವಿಷ್ಣು ಸರ್ ಖಂಡಿತಪ್ಪ, ನಾವು ಆ್ಯಕ್ಚುಲಿ ಆ ಟೈಟ್ಲ್ ನಾವು ಏನೂ ಮಾಡ್ತಲ್ಲ ನಾವು, ಬಟ್ ಇದರಲ್ಲಿ ನಾವು ಹೋಗ್ತಾ ಇರೋದು ಹೇಳಕೊಟ್ಟಿರೋದು ಪ್ರತಿಯೊಬ್ಬರು ಯಜಮಾನರು ನೀವು ಅಂತ. ಸೊ ಈ ನಮ್ಮಲ್ಲಿ ಏನಾಗ್ತಿದೆ, ಅದೇನೋ ಅಂತಾರಲ್ಲ ಏನೋ ಬುಕ್ ಓದೋಕ್ಕೂ ಮುಂಚೆ ನೀವು ಚೆನ್ನಾಗಿಲ್ಲ ಅಂತ ಬಿಸಾಕ್ಬಿಡ್ತಾರೆ. ಫಸ್ಟ್ ಬುಕ್ ಓದಿ ನೀವು, ಆಮೇಲೆ ಬಿಸಾಕೋದು ತೊಗೊಳೋದು. ಹಂಗೇನೆ ಸಿನಿಮಾ ಬರೋತನ ಕಾಯ್ರಿ, ಅದ್ರಲ್ಲಿ ಏನಕ್ಕೆ ಯಜಮಾನ ಅಂತ ಹೇಳ್ತಾ ಇದ್ದೀವಿ, ಯಾರಿಗೆ ಹೇಳ್ತಾ ಇದ್ದೀವಿ ಅದನ್ನು ತಿಳ್ಕೊಳ್ಳಿ ಅಂತ. ಆಮೇಲೆ ಬಂದಮೇಲೆ ಯಾವುದಪ್ಪ ಅದಪ್ಪ ಸಿ ಪೇಷನ್ಸ್ ಅವಾಗ ಸ್ವಲ್ಪ ತಾಳ್ಮೆ ಬೇಕು ಅಂತ. ಆಮೇಲೆ ಇನ್ನೊಂದು ಅದರಲ್ಲೂ ನಿಮ್ಗೆ ಹೇಳ್ತೀನಿ, ಈಗ ನೀವು ಎಲ್ಲ ನಿಮ್ದು ಒಂದಿಷ್ಟು ಉದ್ದ ಲಿಸ್ಟ್ ಹೇಳಿದ್ರಿ, ಇಲ್ಲಿಗೆ ಬಂದ್ವಿ, ಇಲ್ಲಿಂದ ಇಲ್ಲ ಆಯಿತು, ಇಲ್ಲಿಂದ ಇಲ್ಲೇನೋ ಕೆಲಸ ಮಾಡೋ, ಈಗ ಇದಕ್ಕೆ ಬಂದ ನಿಮಗೆ ಅಂತ. ಇದೇ ಥರನೇ ಈಗ ಹೇಳಿದ್ರಿ ಒಂದಷ್ಟು ವಾಹಿನಿಗಳು, ಅವ್ರುಗಳು ಬಂದು ನಾವು ಸರ್ ನಾವು ಬರ್ತಾ ಇದ್ದೀವಿ ಸರ್, ನಮ್ಗೊಂದು ವಿಶೇಷ ಹೇಳಿ ಸರ್ ಅಂತ ನಮ್ಮ ಹತ್ರನೂ ಬಂದಿದ್ರು. ಇಲ್ಲಿ ಯಾರು ಯಾರನ್ನ ಬೆಳ್ಸೋಕ್ಕಾಗಲ್ಲ, ಯಾರು ಯಾರನ್ನ ತುಳಿಯೋಕ್ಕಾಗಲ್ಲ, ಅವನೊಬ್ಬ ಡಿಸೈಡ್ ಮಾಡಬೇಕಷ್ಟೇ. ಇವತ್ತು ಇವನು ಹಾಳು ಮಾಡ್ತೀನಿ, ಇವ್ನು ಓದ ಅವನು ಅಂತಂದರೆ ಮುಗೀತು ನಮ್ಮದು, ಗಂಟು ಮುಟ್ಟೆ ಕಟ್ಬಿಡ್ಬೇಕು. ಅದು ಬಿಟ್ಟು ನೀವಾಗಲಿ ನಾನಾಗಲಿ ಇನ್ನೊಬ್ಬಾಗಲಿ ಮಗದೊಬ್ಬ ಆಗಲಿ ಮಗದೊಬ್ಬ ಆಗಲಿ, ಆಮೇಲೆ ಈಗ ನೀವು 3 ಜನ ಸ್ಟಾರ್ಟ್ ಮಾಡಿದ್ರಿ ಅಂತ ಹೇಳಿದ್ರಿ,
ಇವತ್ತೊಂದು 25 ಜನ ಇದ್ದಾರೆ ಅಂದಾಗ ಸಿ ದೊಡ್ಡ ಗುಂಡ ಹಂಗೆ ಬೆಳೆಸ್ಕೊಳ್ಳಿ, ಬಟ್ ನಾವೆಲ್ಲಿರ್ಬೇಕು ನಮ್ಮ ನಿತಿಲ್ ಅಲ್ಲೇ ಇರಬೇಕು. ಆಮೇಲೆ ಎವ್ರಿಗೂ ಎಲ್ರಿಗೂ ಒಂದು ಲೈನ್ ಇದ್ದೇ ಇದೆ, ಯಾವುದೇ ಕಾರಣಕ್ಕೂ ನೀವು ಆ ಲೈನ್ ದಾಟಕ್ಕೆ ಬರಬಾರ್ದು, ನಾವು ಆ ಲೈನ್ ದಾಟ್ಕೊಂಡು ಒಳಗಡೆ ಬರಬಾರ್ದು. ಅದು ಒಂದು ಚಿಕ್ಕವನಾಗಲಿ ದೊಡ್ಡವನಾಗಲಿ ಶ್ರೀಮಂತಾಗಲಿ ಬಡವ ಆಗಲಿ ಎಲ್ರೂ ಸಿ ಫ್ರೆಂಡ್ ಸರ್ಕಲಲ್ಲೇ ನಾವು ಒಂದು ಲೈನ್ ಹಾಕ್ತೀವಿ ಅಂದರೆ ಅವ್ನು ಇಷ್ಟೇ ಪ್ರಶ್ನೆ ಕೇಳಬೇಕು ನಾನು ಅಷ್ಟೇ, ಅದು ಬಿಟ್ಟು ಇನ್ನೊಂದು ಅಡಿ ದಾಟಕ್ಕೂ ಬಿಡಲ್ಲ ನಾನು ಮಾತ್ರ. ಯಾಕಂದ್ರೆ ಯಾರೇನಂತ ಮಾತಾಡೋಕೆ ಬಂದರೂ ಕೂಡ ನನ್ನ ಅವ್ನು ಲಿಮಿಟ್ ಕ್ರಾಸ್ ಆಗ್ತಿರಂಗೆ ಒಂದು ನಿಮಿಷ ನಿಲ್ಸಕ್ಕೆ ಆಯಿತು, ಇದ್ರ ಮೇಲೆ ನೀನು ಒಳಗಡೆ ಬಂದರೆ ಚೆನ್ನಾಗಿಲ್ಲ. ಹಂಗಂದಾಗ ಬೇರೆಯವ್ರು ಬಿಡ್ತೀರಾ ಸರ್ ರೈಟ್ ಅವ್ರ ಖಂಡಿತ ಅಲ್ವಾ. ಸಿ ಇದೇ ಜೀವನ ಆಗಿರೋದು. ಈಗ ನೀವು ಕ್ರಾಂತಿಗೆ ಬಂದ್ರಿ, ಈಗ ಸರ್ಕಾರಿ ಶಾಲೆ ನೀವು ಹೇಳಿದ್ರಿ 300 ಇದು ಅಂತಂದ್ಬಿಟ್ಟು, ಈಗ ನೀವು ಆ್ಯಕ್ಚುಲಿ ನೋಡಿರ್ಬೋದು ನಾವು ಮೊನ್ನೆ ಮಂಡ್ಯದಲ್ಲಿ ಆ್ಯಕ್ಚುಲಿ ಒಂದಷ್ಟು ಸ್ಕೂಲ್ಗಳು ಇದು ಮಾಡಿದ್ವಿ. ಹೌದು, ಏನೇನು ಪರಿಸ್ಥಿತಿ ಇತ್ತು ಅಂದ್ರೆ ನಿಮಗೂ ಚೆನ್ನಾಗಿ ಗೊತ್ತದು, ನೀವು ಕವರ್ ಮಾಡಿದ್ದೀರಾ ಅದನ್ನು ಖಂಡಿತವಾಗಿ ಅಲ್ಲ. ಅದರಲ್ಲಿ ಕೇಳಿದ್ರು ಒಬ್ರು ಪಾಪ ಎಲ್ಲರೂ, ನಾನು ಆ್ಯಕ್ಚುಲಿ ಈಗ ಎಷ್ಟೋ ಬೆಳಗ್ಗೆಯಿಂದ ಮಾಡ್ತಿದ್ದೆ ನೆನೇನೂ ಮಾಡಿದ್ವಿ, ಕೇಳಿದಾಗ ಏನು ಕೇಳಿರ್ಬೋದು ಹಾಗೆ ಕೆಲವು ಅದೇ ಬಿಲ್ಡಿಂಗ್ ಬಿದ್ದೋಗ್ತದೆ ಇದು ಬಿದ್ದೋಗ್ತದ್ದು ತಟ್ಟೆ ಕುಡಿ, ಯಾಕಂದ್ರೆ ಮಕ್ಕಳು ಊಟ ಹಾಕಕ್ಕೆ ನಮ್ಗೆ ತಟ್ಟೆ ಇಲ್ಲ, ಅವ್ರು ಕುಡಿಯೋಕ್ಕೆ ಲೋಟ ಇಲ್ಲ. ಇವಾಗ ಏನಂತೀರಿ ನಿಮ್ಗೆ ಈ ಪರಿಸ್ಥಿತಿ ಏನಂತದೆ ನಿಮ್ಗೀಗ ಇನ್ನೂ ಆ ಮಟ್ಟದಲ್ಲಿ ಇದೆ ನಾವು ಅಂತ ಅಲ್ವಾ. ಆದರೆ ಇದನ್ನು ನಾವು ತೋರಿಸಿದ ತಕ್ಷಣ ಎಲ್ಲರೂ ಚೇಂಜ್ ಆಗ್ತಾರೆ ಅಂತ ತಪ್ಪು. ಸೊ ಯಾವತ್ತು ಸಚಿ ಬಂದು ಒಳ್ಳೆ ನಿರ್ಧಾರಕ್ಕೆ ಬಂದ, ಈಗ ಇದೇ ನನ್ನ ಬರ್ಡೇ ಮಾಡಿರಲಿಲ್ಲ ಅವನು, ಯಾಕಂದ್ರೆ ಬರ್ಡೇಗೆ ಅವ್ನು ಯಾವಾಗಲೂ ಆ್ಯಕ್ಚುಲಿ ಅವ್ನು ರೈಸ್ ಮಿಲ್ಲಿಂದ ಅಕ್ಕಿ ಅಣ್ಣ ಇದು ನಂದು ಅಂದ್ಬಿಟ್ಟು ತಳ್ಬಿಡು ಅವನು, 1 ಟನ್ ಅಕ್ಕಿ ಒಂದು ಲಾರಿ ತುಂಬಿಸ್ಕೊಂಬೆ ಬಡಬಡಬಡಗಿ ಕಳ್ಸೋಣ ನೀನು ಅಂತ. ಈ ಸಲ ಅಣ್ಣ ಏನಾದ್ರು ಮಾಡ್ತೀನಿ ನಾನು, ಏನು ಮಾಡ್ತೀನಿ ಏನು ಮಾಡ್ತೀನಿ, ಕೊನೆಗೆ ಬಜೆಟ್ ಕೇಳಿದೆ ನಾನು, ಬಜೆಟ್ ಕೇಳಿದ್ದೆ ನೀನು. ಸೊ ಏನು ಬಜೆಟಲ್ಲಿ ಮಾಡ್ತೀನಿ ಅಂತ ಕೇಳಿದ್ರು, ಬಟ್ ಕೇಳ್ಬಾರ್ದು ತಪ್ಪದು. ಈಗ ಯಾರಾದ್ರು ಗಿಫ್ಟ್ ಕೊಡ್ತೀನಿ ಅಂದಾಗ ಓಕೆ ಎಷ್ಟು ಕೊಡ್ತೀಯ ನೀನು ಅಂತ ಕೇಳೋದು ತಪ್ಪದು. ಅಂದರೆ ಬಜೆಟ್ ಏನು ನಿಂದು? ಒಂದು 10 ಲಕ್ಷ ಅಣ್ಣ. ಓಕೆ ಓಕೆ ಚೆನ್ನಾಗಿ ಒಂದು ಕೆಲಸ ಮಾಡು, ಒಂದಿಷ್ಟು ಗೌರ್ಮೆಂಟ್ ಸ್ಕೂಲ್ಗಳು ಒಂದು ರೌಂಡ್ ಹೊಡ್ಕೊಂಬ, ಒಂದೇ ಒಂದು ಯಾತ್ರೆ ಥರ ಮಾಡ ಚೆನ್ನಾಗಿರುತ್ತೆ ಅಂದಾಗ ಅವ್ನು ತೊಗೊಂಡ್ಮೇಲೆ ಪುನಃ ಅದ್ರ ಮೇಲೆ ಇನ್ನೂ 5 ಲಕ್ಷ ಎಕ್ಸ್ಟ್ರಾ ಖರ್ಚು ಮಾಡ್ದ ಅವನು. ಏನಣ್ಣ ಹಿಂಗಿದೆ, ಇದನ್ನ ಯಾರು ನೋಡ್ತಾ ಇಲ್ವಲ್ಲ ಅಣ್ಣ. ಆ ಥರ ಪ್ರತಿಯೊಬ್ಬರು ನಾವು ನಾವೇ ಮಾಡ್ಕೊಂಡು ಬರಬೇಕು. ಈಗ ಏನೋ ಆಗ್ತಲ್ಲ, ಇವತ್ತು ಆ್ಯಕ್ಚುಲಿ ಒಂದು ನಿಮ್ಮ ಮದುವೆ ಆಗಿದೆ ಸರ್? ಕಿಡನ್ ಗಾರ್ಡನ್ ಸೇರ್ಸಕ್ಕೆ ನೀವು 100,000 ಕೊಡ್ಬೇಕು ಇವತ್ತು. ನನ್ನ ಎಜುಕೇಷನ್ಗೆ ಖರ್ಚು ಆಗಿಲ್ಲ. ಅಲ್ಲ ಎಜುಕೇಷನ್ ಬಿಡಿ ಸರ್, 100,000 ಆಕ್ಚುಲಿ ಫಸ್ಟ್ ಇಂದ ಏನೋ 10th ಓದ್ ಮುಗಿಸ್ಬಿಟ್ಟಿದ್ವಿ ನಾವು, ಅದು 100,000 ಖರ್ಚು ಆಗಿಲ್ಲ ಅಂದ್ರೆ ಹೌದು ನಾವು ಮಾತಾಡ್ತಿದ್ದು ಅವತ್ತಿಂದು. ಬಟ್ ಇವತ್ತು ಎಜುಕೇಷನ್ ಏನಕ್ಕೆ ಹಂಗಾಗಿದೆ? ಇವತ್ತು ಎಜುಕೇಷನ್ ಸಿಸ್ಟಮ್ ತಗೊಳ್ಳಿ ಸರ್, ಎಷ್ಟು ಪ್ರೈವೇಟ್ ಸ್ಕೂಲ್ಗಳಿದೆಯೋ 75% ಎಲ್ಲ ಪೊಲಿಟಿಷಿಯನ್ಸ್ ಸರ್. ಯಾರೋ ಕಾಮನ್ ಒಂದಷ್ಟು ಜನ ಮಾಡ್ಕೊಂಡಿರೋದು ಎಕ್ಸ್ಟ್ರಾ, ಬಟ್ 75% ಅವ್ರಿಗೆ. ಏನು ಸುಮ್ಮನೆ ಕೊಡ್ತಾರಾ ಸರ್ ಡೊನೇಷನ್? ಅದಕ್ಕೆ ಇದ್ರಲ್ಲಿ ಒಂದು ಒಳ್ಳೆ ಡೈಲಾಗ್ ಇಟ್ಟಿದ್ದೀವಿ ಸರ್ ನಾವು, ಮಕ್ಕಳು ಬಸ್ ಹತ್ತಿದ್ರೆ ರೆಂಟು, ಕ್ಲಾಸ್ ರೂಮಲ್ಲಿ ಕೂತ್ರೆ ರೆಂಟು, ಗ್ರೌಂಡಲ್ಲಿ ಆಡಿದ್ರೆ ರೆಂಟು, ಕ್ಯಾಂಟೀನಲ್ಲಿ ತಿಂದರೂ ರೆಂಟು, ಪೇರೆಂಟ್ ಪೇ ಎ ರೆಂಟ್. ಒಂದು ವಿಷಯ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನಾವು, ಯಾಕೆಂದ್ರೆ ಮಂಡ್ಯ ವಿಚಾರ ಪ್ರಸಕ್ತ ಮಾಡಿ, ನಾನು ಮಂಡ್ಯ ಜಿಲ್ಲೆ ಕೀಲಾರದಲ್ಲಿ ಓದಿದ್ದೆ ನಾನು ಹೈಸ್ಕೂಲಲ್ಲಿ. ನಮ್ಮ 2000 ಇಸ್ವಿನಲ್ಲಿ ವ್ಯವಸಾಯ ಮಾಡೋಕ್ಕಾಗದೆ ಜನ ಬೆಂಗಳೂರಿಗೆ ಬಂದರು, ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡಿದ್ರು, ಹೆಂಗಸ ಯಾವುದೋ ಮನೇಲಿ ಪಾತ್ರೆ ತೊಳೆದ್ರು. ಅವತ್ತು ನಮ್ಮ ಹುಡುಗರು ಕೆಲಸಕ್ಕೆ ಸೇರಿದವ್ರು ಇವತ್ತು 15,000 ಸಂಬಳ, ಏನೋ ಹೆಂಗಂಗೆ 20,000 ಕೂತಿರ್ಬೋದು ನಾವು. ಬಟ್ ಜೀವನ ಮಟ್ಟ ನಾನು ಆಗಲೇ ಹೇಳಿದೆ 300 ರೂಪಾಯಿ ವರ್ಷಕ್ಕೆ ಎಜುಕೇಷನ್ ಮುಗ್ದೋಗಿರೋದು, ಇವತ್ತು ಅದು 30,000 ಕೂತಿದೆ. ಹತ್ತಲ ಕಡೆ ಹೋದರೆ ಹಳ್ಳಿಲಿರ್ತಕ್ಕಂಥವ್ರಿಗೆ ಹೆಣ್ಣು ಕೊಡಲ್ಲ, ದೊಡ್ಡ ಸಮಸ್ಯೆ. ಸೊ ಇವೆಲ್ಲದರ ನಡುವೆ ಕಟ್ಕೊಳ್ಳೋ ಕೆಲಸ ಮಾಡಿದ್ರಿ ಸಿನಿಮಾದಲ್ಲಿ. ಬಟ್ ಒಂದು ನಾನು ಆಗಲೇ ಹೇಳಿದೆ, ಎಲ್ಲರೂ ಹೇಳ್ತಿರ್ತಾರೆ ಇಲ್ಲ ನಾನು ಸರ್ಕಾರಿ ಶಾಲೆಗೆ ಸೇರಬೇಕು, ಸರ್ಕಾರಿ ಶಾಲೆ ಇದು ಅವೇರ್ನೆಸ್ ಕ್ರಿಯೇಟ್ ಮಾಡೋದಾಗ್ತಿದೆ. ಬಟ್ ಇವತ್ತು ಈ ಕೆಲಸ ಆಗಲಿಲ್ಲ ಅಂದರೆ ಬಹುದೊಡ್ಡ ಸಮಸ್ಯೆ ಅಂತಂದರೆ ಎಜುಕೇಷನ್ ಮಕ್ಕಳನ್ನ SSLC ದಾಟಿಸ್ಬೋದೇನೋ ಅಷ್ಟೇ, ಮುಂದಿನ ಎಜುಕೇಷನ್ಗೆ ಕೊಡೋಕ್ಕಾಗದೆ ಕೈ ಚೆಲ್ಲಿ ಬಿಡ್ತಾರೆ. ಸೊ ಈ ಆ ವಿಚಾರ ಬಂದಾಗ ಪೇರೆಂಟ್ಸ್ಗೆ ನೀವೇನು ಹೇಳ್ಬೋದು ಅಂತ, ಒಂದು ಕಡೆ ಮಾಫಿಯಾ. ಅಲ್ಲ 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 ಸಿ, ಪೇರೆಂಟ್ಸ್ಗೆ ಈಗ ಒಂದೇನಂದ್ರೆ ಕೇಳ್ಬೋದು, ಈಗ ಯಾರೋ ನನ್ಗೆ ಹೇಳೋ, ಏಯ್ ನಿನ್ನ ಮಗನ ಇದ್ರಲ್ಲಿ ಓದಿಸ್ತಲ್ವನೇ ಅಂತ. ನಾನು ಹೇಳ್ತಾ ಇದ್ದೀನಿ, ನನ್ನ ಮಗ ಆ್ಯಕ್ಚುಲಿ ಏನು ಅಂಥ ಬ್ರಿಲಿಯಂಟ್ ಸ್ಟೂಡೆಂಟ್ ಅಲ್ಲ. ನಾನು ಇವತ್ತು ಮೋಸ್ಟ್ಲಿ ಕೆಲವ್ರಿಗೆ ಅದು ಹರ್ಟ್ ಆಗ್ಬೋದು, ಇನ್ನೊಂದು ನನಗೆ ಗೊತ್ತಿಲ್ಲ. ಅದು ಇವತ್ತು ಎಷ್ಟೋ ಜನ ನನಗೆ ಗೊತ್ತಿರೋಂಗೆ ನನ್ನ ಕ್ಲಾಸ್ಮೇಟ್ಸ್, ಅವ್ನು ಇಂಜಿನಿಯರಿಂಗ್ ಮಾಡಿರ್ತಾನೆ, ನೋಡಿದ್ರೆ ಅವ್ನು ಸೇರ ಪ್ರೊಫೆಷನ್ ಬೇರೆ ಇರುತ್ತೆ. ನಾನು ಲೇ ಇಂಜಿನಿಯರಿಂಗು ಅದಕ್ಕೂ ಸಂಬಂಧನೇ ಇಲ್ವಲ್ಲ. ಆಬ್ವಿಯಸ್ಲಿ ಆ್ಯಕ್ಚುಲಿ ಅವ್ನು ಇಂಜಿನಿಯರಿಂಗ್ ಮಾಡಿರ್ತಾನೆ, ನೋಡಿದ್ರೆ ಇನ್ಯಾವುದೋ ಪ್ರೊಫೆಷನ್ ಇರ್ತಾನೆ. ಈಗ ನಾನು ಅದೊಂದು ಎಕ್ಸಾಂಪಲ್ ಆಗ್ಬೋದು. ಆಮೇಲೆ ಈಗ ಕೆಲವು ಆರ್ಟಿಸ್ಟ್ಗಳ ಮಕ್ಕಳು ನನಗೂ ಸಿಗ್ತಾರೆ, ಅಣ್ಣ ನಾನು ಆ್ಯಕ್ಟರ್ ಆಗ್ಬೇಕಣ್ಣ. ಹೌದಾ, ಚೆನ್ನಾಗಿ ಗುಡ್ 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 ಮಾಡ್ತೀವಿ ಒಳ್ಳೆಯದು. ಬಟ್ ಏನು ಮಾಡಿದ್ಯಾ ಅಂತಂದೆ, ಅಣ್ಣ ನಾನು ಇಂಜಿನಿಯರಿಂಗ್ ಮಾಡಿದ್ವಿ. ಏಯ್ ನೀನು ಆ್ಯಕ್ಚುಲಿ ಆ್ಯಕ್ಟರ್ ಆಗೋದಕ್ಕೆ ಇಂಜಿನಿಯರಿಂಗ್ ಹಿಂಗೆ ಮಾಡ್ಕೊಂಡು ಬಂದೆ ಇಲ್ಲಿ. ಇಂಜಿನಿಯರಿಂಗು ಆ್ಯಕ್ಟಿಂಗು ಅದು ಗಜಾಂತರ ಇದೆಯಲ್ಲ, ಸಂಬಂಧ ಇಲ್ಲ ಅಂತ. ಹೌದಲ್ವ, ನೀನು ಆ್ಯಕ್ಚುಲಿ ಆ್ಯಕ್ಟರ್ ಆಗ್ತೀನಿ ಅಂತ ಡಿಸೈಡ್ ಆಗಿದ್ರೆ ಯಾವ್ದಾದ್ರು ಡ್ರಾಮಾ ಸ್ಕೂಲ್ಗೋ ಇಲ್ಲ ಫೈಟ್ಸು ಡಾನ್ಸು ಇನ್ನೊಂದು ಮತ್ತೊಂದು 4 ವರ್ಷ ವೇಸ್ಟ್ ಮಾಡ್ದಲ್ಲ. 4 ವರ್ಷ ವೇಸ್ಟು,
ತಂದೆ ತಿದ್ವು ಎಷ್ಟು ಓಕೆ ಪಕ್ಕದಲ್ಲಿ ಇಂಜಿನಿಯರಿಂಗ್ ಅಂತ ಹಾಕೊಳ್ತೀಯ ನೀನು ಇಲ್ಲ ಈಗ ಆ ಪ್ಯಾಶನ್ ಔಟ್ ಆಯ್ತು ಎಲ್ರಿಗೂ. ಹೌದು ಮೊದಲಾದ್ರೆ ಬಿ ಎಸ್ ಸಿ ಬಿ ಎಡ್ ಏನಾರು ಆಗ್ತಿದ್ರು ಎಮ್ ಎಮ್ ಎಲ್ ಎಲ್ ಪಿ ಎಲ್ಲಾನು ಇವತ್ತೆಲ್ಲ ಆಗ್ತಾರೆ ಅಲ್ವಾ. ಮತ್ತೆ ವೇಸ್ಟ್ ಮಾಡ್ದಲ್ಲ ಈಗ ಈಗ ನೀನು ಆ ಪ್ರೊಫೆಷನ್ಗೂ ಹೋಗಕ್ಕಾಗಲ್ಲ ಈ ಪ್ರೊಫೆಷನ್ ಈಗ ನೀನು ಹೊಸಬ ಪುನಃ ಇಲ್ಲಿ ನೀನು ಟ್ರೈನ್ ಆಗಿ ಇಲ್ಲಿದ್ ಮಾಡೋ ಅಷ್ಟರಲ್ಲಿ ವಯಸ್ಸಲ್ಲೇ ಇರುತ್ತ. ನಾನು ಇವತ್ತು ನನ್ನ ಮಗನಿಗೆ ಈಗ ನನ್ನ ಮಗನ 14 ವರ್ಷ ಅವ್ನಿಗೆ ಈಗಲೇ ಮಾತು ಹೇಳಿದ್ದೀನಿ ನೀನು ಇನ್ನೊಂದು ವರ್ಷ ಟೈಮ್ ಚೀನ ಯು ಡಿಸೈಡ್ ವಾಟ್ ಯು ವಾಂಟ್ ಟು ಬಿಕಮ್ ಓಕೆ ಇಲ್ಲಪ್ಪ ನಾನು ಈ ಕಡೆಗೆ ಬರ್ತೀನಿ ಅಂತಂದರೆ ನಿನಗೆ ಹೆಂಗೆ ರೆಡಿ ಮಾಡ್ಬೇಕು ನಾನು ಮಾಡ್ತೀನಿ ಇಲ್ಲಪ್ಪ ನಾನು ಆ ಕಡೆಗೆ ಹೋಗ್ತೀನಿ ಅಂದರೆ ಅಪ್ಪಿತಪ್ಪಿ ಕಡೆ ತಿರುಗಿರ ನನ್ನ ಮಗನೇ ನಿನ್ಗೆ ಯಾವ್ದ್ರಲ್ಲಿ ಹೋಗ್ತೀನಿ ನನಗೆ ಗೊತ್ತಿಲ್ಲ ಅಂತ. ಯಾಕಂದರೆ ಇವತ್ತು ಮಕ್ಕಳಿಗೆ ನಾನು ಬದುಕೋದನ್ನು ತೋರಿಸ್ಕೊಡ್ಬೇಕು ಯಾಕಂದರೆ ಜೀವನ ಹೋಗ್ತಾರೆ ಸ್ಪೀಡ್ಗೆ ಮುಂದೆ ಮೋಸ್ಟ್ಲಿ ಮನುಷ್ಯ ಮನುಷ್ಯನೇ ಬದುಕೊಂಡಿನ ಲೆವೆಲ್ಗೆ ಆಗ್ಬಿಟ್ಟಿದ್ವಿ ಈಗ ಕೊರೋನಾದಲ್ಲೇ ಆ ಲೆವೆಲ್ಗೆ ಆಗ್ಬಿಟ್ಟಿದ್ವಿ. ಒಂದು ವಿಷಯ ಹೇಳ್ತಾರೆ ಹಿಂದೆ ಹೇಳೋರಿದ್ರು ಕೇಳ್ತಿದ್ವಿ ಇವತ್ತು ಹೇಳಿದ್ರು ಕೇಳೋರ ಸಂಖ್ಯೆ ತೀರಾ ಕಡಿಮೆ. ಎರಡನೇ ವಿಚಾರ ಅಟ್ಲೀಸ್ಟ್ ಮೊದಲೇನೋ ಗೊತ್ತು ಜೀವನ ಆಸೆ ಇದ್ದಷ್ಟು ಕಾಲು ಚಾಚು ಅಂತ ಇವತ್ತು ಕಾಲು ಚಾಚ್ಬಿಡ್ತೀವಿ ಆಸೆ ಆಸೆ ಎಷ್ಟಿದೆ ನೋಡಲ್ಲ ಅನ್ನೋ ಸನ್ನಿವೇಶ ಆಗ್ಬಿಟ್ಟಿದೆ. ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂತಂದರೆ ಮೈ ಮೇಲೆ ಬೇಕಾದಷ್ಟು ಹೇಳ್ಕೊಂಡು ಜೀವನದಲ್ಲಿ ಒದ್ದಾಡೋರ ಸಂಖ್ಯೆ ಜಾಸ್ತಿ ಆಗ್ಬಿಟ್ಟಿದೆ. ಮೊದಲೇನೋ ಕುಟುಂಬ ಇರೋರು ಮಗ ಸಪ್ಪೆ ಮುಖ ಹಾಕೊಂಡು ಬಂದರೆ 10 ಜನ ಕೇಳೋರು ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲ ಏನಾಯ್ತೋ ಮಗನೇ ಏನಾಯ್ತೋ ಕೇಳು ಅಂತ ಕೇಳೋರು ದಿಕ್ಕಿಲ್ಲ ಇವತ್ತು. ಬಟ್ ಹೇಳೋರು ಕೂಡ ಇದ್ದಾರೆ ಕೆಲವರು ಹೇಳಲ್ಲ ಸನ್ನಿವೇಶಗಳು. ಸೊ ಇಂಥ ಸನ್ನಿವೇಶದಲ್ಲಿ ಅವೇರ್ನೆಸ್ ಕ್ರಿಯೇಟ್ ಆಗಲೇಬೇಕು. ಒಂದು ಸಂದೇಶ ನೀವಾಗಲೇ ಯಜಮಾನ ಸನ್ನಿವೇಶ ತಗೊಂಡು ಎಷ್ಟೋ ಜನ ಸ್ವಂತ ಉದ್ದಿಮೆ ನಾವು ಆಗಲೇ ಅವನು 50,000 ಸಂಬಳ ಬರೋ 1 ಲಕ್ಷ ಬರೋನೆಲ್ಲ ಬಿಟ್ಬಿಟ್ಟು ಬಂದ್ಬಿಟ್ಟು ಯಾವುದೋ ಗಾಳಿ ದಂಡೆನೋ ಕಿರಾಣಿ ಅಂಗಡಿನೋ ಹಿಂಗೆಲ್ಲ ಶುರು ಮಾಡ್ಕೊಂಡು ಹೋಗೋ ಸಂಖ್ಯೆ ಜಾಸ್ತಿ ಆಯಿತು. ಒಂದು ಎಕ್ಸಾಂಪಲ್ ಅಂತಂದರೆ ಒಬ್ಬ ವ್ಯಕ್ತಿ ರೈತ ನೀವು ಸ್ವಂತ ಬ್ರ್ಯಾಂಡ್ ಅಂದಮೇಲೆ ಒಂದು ಬ್ರ್ಯಾಂಡ್ ಕಟ್ಕೊಂಡು ಇವತ್ತು 600 ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ ಆ ಊರಲ್ಲಿ ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ. ನಾನೇನಾರು ಮನ್ಸು ಮಾಡಿದ್ರೆ ರೈತ ಏನು ಬೇಕಾದ್ರು ಮಾಡ್ಬೋದು. ನಾನು ಮಂಡ್ಯದವ್ರಿಗೆ ಅದನ್ನ ಹೇಳ್ತೀನಿ ನೀವು ಕೆಮ್ಮಣ್ಣು ತಂದ್ಬಿಟ್ಟು ಬ್ರ್ಯಾಂಡ್ ಮಾಡಿ ಮಂಡ್ಯ ಮಣ್ಣನ್ನು ಮಾಡೋರು ಮೆಜೆಸ್ಟಿಕಲ್ ತಗೋತಾರೆ ಬ್ರ್ಯಾಂಡ್ ಅಷ್ಟೇ ಅದು ನನ್ನ ಬ್ರ್ಯಾಂಡ್ ಆಗಬೇಕದು ಆ ಶೂ ಬ್ರ್ಯಾಂಡು ಮತ್ತೊಂದು ಬ್ರ್ಯಾಂಡು. ಸೊ ಆ ಥರ ಆಲೋಚನೆ ಉಟ್ಕೋತಂದು ಆದಮೇಲೆ ನಾನು ಒಂದಷ್ಟು ಪ್ರಶ್ನೆ ಮಾಡ್ತಿದ್ದೆ ದರ್ಶನ್ ಅವರು ಅಂತಂದಾಗ ಬಾಸ್ ಓಕೆ ನೀವೇನು ಕಲ್ತ್ರಿ ಅಣ್ಣ ಎಳ್ನೀರ ಅಂಗಡಿ ನಾನು ಬರೀ ಕೊಚ್ಚುತ್ತಿದ್ದೆ ಈಗ ಎಳ್ನೀರ ಅಂಗಡಿ ಇದಾಕೊಂಡಿದ್ದೀನಿ ಒಂದು ಕುತ್ಕೊಳ್ಳೋಕೆ ಒಂದು 4 ಚೇರ್ ಹಾಕಿದ್ದೀನಿ ಒಬ್ಬ ನಮ್ಮ ಹೆಬ್ಬಾಳ ಹತ್ರ ಮಾಡ್ತಾ ಇದ್ದಾರೆ ವಾವ್ ಓಕೆ ನಮ್ಮ ಕಲಿತಾ ಇರೋ ಸಂಖ್ಯೆ ಜಾಸ್ತಿ ಇದೆ. ನಾನು ಯಾಕೆಂದರೆ ಹಿಂದಿನ ಸಿನಿಮಾಗಳಲ್ಲಿ ಆಗೇನಾಗೋದು ಓಕೆ ಅವತ್ತಿನ ನಮ್ಮ ಜನ್ರೇಷನ್ ಬೇರೆ ನಾವೆಲ್ಲ SSLC ಓದ್ಬೇಕಾರೆ PUC ಓದ್ಬೇಕಾರೆ ಊರಲಿದ್ದ ಕತೆ ಬೇರೆ. ಇವತ್ತು ಒಂದಷ್ಟು ಸಂದೇಶ ಕೊಡೋದ್ರ ಜೊತೆಗೆ ಬದಲಷ್ಟು ಬದಲಾವಣೆ ಕೈ ಹಾಕಿದ್ರಿ ಎಷ್ಟರ ಮಟ್ಟಿಗೆ ಆಗಲೇಬೇಕು ಈ ಬದಲಾವಣೆ. ಹಿಂದಿನ ಬಿಸ್ನೆಸ್ ಮಾಡೋ ಲೆಕ್ಕಾಚಾರ ಬೇರೆ ನಾವು ಎಲ್ಲೋ ಕೆಲಸಕ್ಕೂ ಬದುಕೋತೀವಿ ಬಟ್ ಇವತ್ತಿನ ಸಂದೇಶ ಕ್ರಾಂತಿಯಲ್ಲಿ ಇದೆಲ್ಲ ಇದು ಮಹಾಕ್ರಾಂತಿ ಆಗಲೇಬೇಕು ಇಲ್ಲಾಂದ್ರೆ ದೊಡ್ಡ ಸಮಸ್ಯೆ ಆಗುತ್ತೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಖಂಡಿತ ಕ್ರಾಂತಿ ಆಗಬೇಕು ಅಂದರೆ ಒಂದು ಎಜುಕೇಷನ್ ಸಿಸ್ಟಮು ಅದೇ ನೀವು ಆಗಲೇ ಹೇಳ್ದಂಗೆ ಈಗ ಒಂದು ಸ್ಕೂಲಿಗೆ ಮಕ್ಕಳನ್ನ ಕಳ್ಸೋಕ್ಕಾಗಲ್ಲ ಹಾಸ್ಪಿಟಲ್ನ ಹೋಗೋಕ್ಕಾಗಲ್ಲ ಅಂದರೆ ಈ ಸಮಸ್ಯೆ ನಮ್ಮಲ್ಲೇ ಇದೆ. ಈಗ ಅದೇನೋ ದೇಶ ಸುತ್ತಬೇಕು ಇಲ್ಲ ಕೋಶ ಓದ್ಬೇಕಂದ್ರೆ ಸಿ ನಾನು ಪ್ರಪಂಚಾದ್ಯಂತ ಎಲ್ಲ ಕಡೆ ಓಡಾಡಿದ್ದೀನಿ ಇಲ್ಲ ಅಂತ ಎಲ್ಲೇ ನಾನು ಕೇಳಿದ್ರು ಕೂಡ ಹಾಸ್ಪಿಟಲ್ ಎಜುಕೇಷನ್ ಎರಡು ಫ್ರೀ ಗೌರ್ಮೆಂಟಿಂದ. ಆಮೇಲೆ ಅವ್ರು ಕಟ್ತಾ ಇರೋದು ಅಮಿಕೇಬಲ್ ಟ್ಯಾಕ್ಸ್ ಇದೇ ನಾವು ಏನೋ ಯಜಮಾನಾಗಿ ಸ್ವೀಡನ್ಗೆ ಹೋಗಿದ್ವಿ ಎಷ್ಟಿರ್ಬೋದು ಟ್ಯಾಕ್ಸ್ ಹೇಳಿ ಅವ್ರಿಗೆ ಗೊತ್ತಿಲ್ಲ ಅಲ್ಲಿ 12% ಅವ್ರು ಅದಕ್ಕೆ ಕಳ್ತಾ ಇದ್ರು ಅಯ್ಯೋ 12% ಕಟ್ತಾ ಇದೀವಿ ನಾವು ಅಂತ ಮಜ್ಜಿನ ನೀನು ಬರೀ 12% ಕಳ್ತಿದ್ಯಲ್ಲ ನಾವು ಕಟ್ಟೋಷ್ಟು ನೀವು ಕಟ್ಬಿಟ್ರೆ. ಬಟ್ ಅವ್ರ 12%ಗೆ ಅವ್ರಿಗೆ ಎಜುಕೇಷನ್ ಸ್ಕೂಲ್ ಸಾರಿ ಹಾಸ್ಪಿಟಲ್ ಫ್ರೀ ಇದೆ. ನಾವು ಇಷ್ಟು ಟ್ಯಾಕ್ಸ್ ಕಟ್ತಾ ಇದೀವಿ ನಮ್ಗೆ ಇವೆರಡು ಕಾಸ್ಟ್ಲಿ ಇದೆ. ಅದೇ ಗಾದೆ ಮಾತು ಬದಲಾಗ್ಬಿಟ್ಟಿದೆ ಅಂತ ಮನೆ ಕಟ್ಟೋದು ಈಸಿ ಮದುವೆ ಮಾಡೋದು ಈಸಿ ಆದರೆ ಈ ಖಾಸಗಿ ಆದರೆ ತಪ್ಪು ಅಲ್ಲೂ ಇಲ್ಲ. ನಾನು ಅದನ್ನೇ ಹೇಳ್ತೀನಿ ಈಗ ಸಿ ನೀವು ಅವಾಗಲೇ ಹೇಳಿದ್ರಿ ನೀವು ಆ್ಯಕ್ಚುಲಿ ಪೊಲಿಟಿಷಿಯನ್ ಇಂಟರ್ವ್ಯೂ ತುಂಬ ಮಾಡಿದ್ದೀನಿ ಅಂತೇಳಿ ಸೊ ನಿಮಗೆ ಗೊತ್ತಿದೆ ಅದು ಇವತ್ತೊಂದು MLA ಎಲೆಕ್ಷನು ಮಿನಿಮಮ್ 50 ಕೋಟಿ ರೂಪಾಯಿ ಅಂದರೆ ಏನೇ ನಡೆಯಲ್ಲ ರೈಟ್ ನಡೆಯಲ್ಲ. ಬಟ್ ಅದಕ್ಕೆ ನೀತಿ ಸಮಿತಿ ಅಂತ ಯಾಕೆ ಹಾಕ್ತೀರಾ ನೀವೇ ತಾನೆ ತರ್ತೀರಾ ಅವ್ನು ಯಾರೋ ಪಾಪ ಗುಗ್ಗು ಥರ ಕೂತಿರ್ತಾನೆ ಇಷ್ಟು ಲಕ್ಷ ಅಂತ ಹೇಳ್ತಾರೆ ಅಷ್ಟು ಲಕ್ಷ ಬರ್ತದೆ ಅಂತ ಗೊತ್ತಾಗಲ್ಲ ಫ್ರೆಂಡ್ ಕಾಣ್ಸ್ ಅಲ್ವಾ ಪಬ್ಲಿಕ್ಕೇ ಹೇಳ್ತಾರಲ್ಲ ಅಂದರೆ. ಬಟ್ ನಾನು ಪೊಲಿಟಿಷಿಯನ್ಸ್ದು ತಪ್ಪು ಅಂತ ಹೇಳ್ತಾ ಇಲ್ಲ ನಾನು ಏನು ಮಾಡೋಕ್ಕಾಗಲ್ಲ ಯಾಕಂದರೆ ಅದು ಬಿಸ್ನೆಸ್ ಆಗಿದೆ. ಈಗ ಅವ್ರು 50 ಕೋಟಿ ಹಾಕಿದ್ಮೇಲೆ ಅವ್ನು 100 ಕೋಟಿ ಮಾಡಲೇಬೇಕಲ್ಲ. ಇದಕ್ಕೆಲ್ಲ ಚೈನ್ ಲಿಂಕ್ ಏನಿದೆ ಯಾವಾಗ ಒಬ್ಬ ಮತದಾರ ಓಟ್ನ ತನ್ನ ಸ್ವಇಚ್ಛೆಯಿಂದ ಕರೆಕ್ಟಾಗಿ ನಾನು 5 ಪೈಸೆ ಮುಟ್ಟದೆ ನಾನು ಹಾಕ್ತೀನಿ ಅಂತಾನಲ್ಲ ಅವನು ಅವತ್ತು ಕತ್ತನ್ನು ಪಟ್ಟು ಹಿಡಿಬೋದು ಅಲ್ವಾ. ಏನಕ್ಕೆ ಅಂತಂದರೆ ಅವಾಗ ಅವನಿಗೇನು ಖರ್ಚಾಗಿರಲ್ಲ ಯಾವ ನಿಂತಿರ್ತಾನೋ ಅವನಿಗೂ ಖರ್ಚಾಗಿರಲ್ಲ ಬಾರ ಮುಚ್ಕೊಂಡು ನಮ್ಮ ಮನೇದು ಇದಾಗಿದೆ ಬಾಯಿ ಮಾಡು ಅಂದರೆ ಬಂದು ಮಾಡ್ತಾನೋ ನನಗೆ. ಈಗ ಇವ್ರು ದುಡ್ಡು ಇಸ್ಕೊಂಡ್ಬಿಟ್ಟಿರ್ತಾರೆ ಅವ್ನು ದುಡ್ಡು ಕೊಟ್ಟಿರ್ತಾನೆ ಇವನು ಅವ್ರ ಹತ್ರ ಹೋಗಿ ಕೇಳೋಕ್ಕಾಗಲ್ಲ ಅವನು ಅಲ್ಲಿಗೆ ಬರಲ್ಲ. ಈ ಸಂದರ್ಭದಲ್ಲಿ ಒಂದು ವಿಷಯನ ಹೆಸರು ಪ್ರಸ್ತಾಪ ಮಾಡಲ್ಲ ಹಾಗೆ ಹೇಳ್ತೀನಿ. 7 ಸರಿ MLA ಆಗಿದ್ದಾರೆ ಮಿನಿಸ್ಟರ್ ಆಗಿದ್ದಾರೆ CM ಆಗಬೇಕು ಅಂತ ಅಂದ್ಕೊಂಡಿದ್ದಂಥ ವ್ಯಕ್ತಿ ಖರ್ಚು ಕೇಳ್ತಾರೆ
ಶಿವಭಕ್ತನ ರಾಜಕಾರಣ ಕಷ್ಟ ಆಗ್ಬಿಟ್ಟಿದೆ, ಆದರೂ ಈ ಸರಿ ಕಡೆ ಚುನಾವಣೆ ಗೆಲ್ಬೇಕು ಏನ್ ಮಾಡ್ಬೇಕು ಅಂತ. ಅಲ್ಲ ಸರ್, ಕೋಳಿ ಕಳ್ ಮೆಣ್ ಸರಿಬೇಕಾ ನೀವು? ಇಷ್ಟು ವರ್ಷ ರಾಜಕಾರಣ ಮಾಡ್ಕೊಂಡು ಬಂದಿದ್ದೀರಿ, ಇವತ್ತು ಕಷ್ಟನ ಅಂತ, ಇವತ್ತಿನ ರಾಜಕಾರಣದ ಹಣ ಬಲದ ಮುಂದೆ ನಾನು ರಾಜಕಾರಣ ಮಾಡೋಕೆ ಸಾಧ್ಯ ಇಲ್ಲ ಅಂತ ಅಂದ್ರೆ, ಇಷ್ಟು ವರ್ಷ ರಾಜಕಾರಣ ಮಾಡ್ಕೊಂಡು ಬಂದವರು ಕೆಲವರು ಭಯ ಬಿದ್ದವ್ರು ಇವತ್ತಿನ ರಾಜಕೀಯ ವ್ಯವಸ್ಥೆಗೆ. ಒಂದು ವಿಷಯ ಹೇಳಿದ್ರಿ, 50 ಕೋಟಿ ಖರ್ಚು ಮಾಡಬೇಕು, 50 ಕೋಟಿ ಬಂಡವಾಳ ಅಂದ್ರೆ 100 ಕೋಟಿ ತೆಗಿಬೇಕು ಅಂತ. ಬಿಸ್ನೆಸ್ ಆಗ್ಬಿಟ್ಟಿದೆ ರಾಜಕಾರಣ, ಸರ್ವಿಸ್ ಅಲ್ಲ. ಮೊದಲು ಶಾಲೆ ನಡೆಸಿದ್ರೆ ಅಂದರೆ ಸೇವೆ, ಆಸ್ಪತ್ರೆ ಸೇವೆ, ಸೇವೆ ಯಾವಾಗ ಅದು ಬಿಸ್ನೆಸ್ ಆಗಿ ಕನ್ವರ್ಟ್ ಆಯಿತು, ಇವೆಲ್ಲ ವ್ಯವಸ್ಥೆಗಳು ಬಂತು. ಬಟ್ ನಾವು ಕೂಡ ಹೊಂದ್ಕೊಂಡ್ಬಿಟ್ಟಿದ್ದೀವಿ ಕೆಲವೊಂದು ವಿಚಾರದಲ್ಲಿ. ಆ ಹೊಂದ್ಕೊಂಡು ಹೊರಗಡೆ ಬರಬೇಕು ಅಂದರೆ ಕೆಲವ್ರಿಗೆ ಕಷ್ಟ ಆಗುತ್ತೆ, ಕೆಲವ್ರು ಇನ್ನು ಬಲವಂತ ಸಾಲ ಸೋಲ ಮಾಡಿ ಕಟ್ತಾರೆ, ಅದು ಯಾರು ಏನಿಲ್ಲ. ಮಗನ ಫೀಸ್ ಕಟ್ಟಕ್ಕೆ ಸಾಲ ಮಾಡ್ತಾರೆ, ಆಸ್ಪತ್ರೆಗೆ ಹೋಗಿ ಸಾಲ ಮಾಡ್ತಾರೆ. ಇಲ್ಲ, ಈಗ ನೋಡ್ರಿ ಪಾಪ, 100,000 ರೂಪಾಯಿ ಖರ್ಚು ಮಾಡ್ತಾರೆ ಎಜುಕೇಶನ್ ಮೇಲೆ. ಬಟ್ ಆ ಮಕ್ಕಳು ಆಕ್ಚುಲಿ ಒಂದು ಕೆಲಸಕ್ಕೆ ಸೇರ್ಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ ಅವ್ರಿಗೆ. ಓಕೆ, ಕೈಯೋ ಕಾಲೋ ಹಿಡಿದು ಏನೋ ಮಾಡಿ ಹಿಂದೆ ಮುಂದೆ ಮೇಲೆ ಕೆಳಗೆಲ್ಲ ಅಮ್ಮ ಕೆಲ್ಸಕ್ಕೆ ಸೇರ್ತಾರೆ. ಇಲ್ಲ, ಕೆಲ್ಸಕ್ಕೆ ಸೇರ್ಬೇಕಾದ್ರೆ ಯಾರಿಗೋ ಏನೋ ಲಂಚ ಹಾಕ್ಬಿಟ್ಟಿರ್ತಾರೆ, ಅವನ್ನ ಲಂಚನ ಕವರ್ ಮಾಡ್ಬೇಕಲ್ಲ. ಮತ್ತೆ ಪುನಃ ಅದೇ ಈ ಬೋಲ್ ಸಿಸ್ಟಮ್ನ ಚೇಂಜ್ ಮಾಡ್ತೀನಿ ಅದೆಲ್ಲ ಅರ್ಥೈಸ್ಕೊಂಡು ನಾವು ಈಗ ಹೋಗ್ಬೇಕೀಗ. ಒಂದು ಈಗಾಗಲೇ ಏನು 2023 ಜನವರಿ 26ಕ್ಕೆ ಕ್ರಾಂತಿಗೆ ಮುಹೂರ್ತ ಫಿಕ್ಸ್, ಆ ಟೈಮಲ್ಲಿ ಎಲ್ಲರೂ ಕೂಡ ಕೂತು ಒಂದಿನ ಕಾಯ್ತಿದ್ದಾರೆ. ನನ್ನ ಒಂದು ಪ್ರಶ್ನೆ, ಎಲ್ಲ ಒಂದು ಸಿನಿಮಾ ನೋಡಿ ಬಂದಾಗ ಒಂದು ಮಾತು ಹೇಳ್ತಾರೆ. ಸೊ ಈ ಕ್ರಾಂತಿ ಸಿನಿಮಾ ನೋಡಿ ಬಂದವರು, ಕ್ರಾಂತಿ ಸಿನಿಮಾ ನೋಡಿ ಬಂದವರು ಏನಾದ್ರು ಒಂದಷ್ಟು ಬದಲಾವಣೆ ಆಗ್ಬೋದು ಹೇಳ್ಬೋದು, ಒಂದು ವರ್ಡ್ ಅನ್ನೋದು ಅವ್ರು ಏನು ಹೇಳ್ಬೋದು ಅಂತ. ಸರಿ, ನಾನು ಅದನ್ನೇ ಹೇಳೋದು, ಸಿನಿಮಾ ಎಂಟರ್ಟೈನ್, ಎಂಟರ್ಟೈನ್ ಜೊತೆಗೇನೆ ಈಗ ಇದೇ ಯಜಮಾನದಲ್ಲಿ ನೀವು ಹೇಳ್ತಾ ಇದ್ದಂಗೆ ಅವಾಗ ಗಾಂಡ್ಗಳು ಸ್ಟಾರ್ಟ್ ಆಯ್ತು ಅಂದಾಗ ಕಮರ್ಷಿಯಲಿನೇ ನಾವು ಹೇಳಿದ್ದು, ಅದರಲ್ಲಿ ಒಂದು ಫೈಟ್ಗಳು ಇತ್ತು, ಪಂಚಿಂಗ್ ಡೈಲಾಗ್ ಇತ್ತು, ಬಸಣಿ ಬಾ ಅಂತ ಒಂದು ಐಟಮ್ ಸಾಂಗ್ ಇತ್ತು. ಬಟ್ ಜನ ಆ್ಯಕ್ಚುಲಿ ಅದನ್ನ ಒಂದು ಕಥೆನ ಓ ಹೌದು ಹೆಣ್ಣು ಇದರಲ್ಲೂ ಅಷ್ಟೇ ಹಂಗೆ ಇದೆ. ಬಟ್ ಹೌದಯ್ಯಾ, ಎಜುಕೇಷನ್ ನಾವು ಯಾಕೆ ಇಷ್ಟು ಖರ್ಚು ಮಾಡ್ತಾ ಇದ್ದೀವಿ ನೋಡೋಣ ಅಂತ ಯಾರಿಗಾನು ಬಂದರೂ ಬರ್ಬೋದಲ್ಲ, ಚೇಂಜಸ್ ಆಗುತ್ತೆ, ಆಗ್ಬೋದು. ಆಮೇಲೆ ಸಿಟಿ ಬಿಟ್ಬಿಡಿ ಸರ್, ನಾನು ಸಿಟಿದು ಬಿಟ್ಬಿಡಿ, ಹಳ್ಳಿಲಿ ಆ್ಯಕ್ಚುಲಿ ಮಕ್ಕಳು ಓದೋಕ್ಕೆ ಎಷ್ಟು ಜನ ಕಷ್ಟಪಡ್ತಾ ಇದ್ದಾರೆ, ಅವ್ರಿಗಾರು ಒಂದು ಆ್ಯಕ್ಚುಲಿ ವ್ಯವಸ್ಥೆ ಒಂದು ಎಜುಕೇಷನ್ ಆಗಲಿ ಬಿಡಿ. ಈಗ ಇದೇ ಅಬ್ದುಲ್ ಕಲಾಂ ಆಗಲಿ ಇಲ್ಲ ಇವರು ವಿಶ್ವೇಶ್ವರಾಗಲಿ ಈಗ ಕಟ್ಟೆ ಕನ್ನಮಾಡಿ ಕಟ್ಟೆ ಕಟ್ಟಿದ್ರು, ಅವರೇನಂಗಾರೆ ಕಾನ್ವೆಂಟಲ್ಲಿ ಇಲ್ಲಾಂದ್ರೆ ಅದೊಂದು ಇದು ದೊಡ್ಡ ಇದ್ರಲ್ಲ ಓದ್ಕೊಂಬಂದ್ರು, ಇಲ್ಲ ಕಾರ್ಪೊರೇಷನ್ ಸ್ಕೂಲ್, ಇದು ಏನು ಗೌರ್ಮೆಂಟ್ ಸ್ಕೂಲಲ್ಲಿ ತಾನೆ. ಹೌದು, ಯಜಮಾನಕ್ಕೂ ಕೂಡ ಕ್ರಾಂತಿಗೂ ಬಹಳ ಲಿಂಕ್ ಇದೆ. ಯಾಕೆ ಯಜಮಾನಗೂ ಕ್ರಾಂತಿಗೂ ಲಿಂಕ್ ಇದೆ ಅಂದ್ರೆ, ಎಷ್ಟೋ ಜನ ಯಜಮಾನರಾಗವ್ರು, ಈಗ ಯಜಮಾನರಾದವರು ಆ ಕ್ರಾಂತಿಯಲ್ಲಿ ಕ್ರಾಂತಿಯಲ್ಲಿ ಭಾಗಿಯಾಗುವಂತ ಲೆಕ್ಕಾಚಾರ. ನಾನು ಆಗ್ಲೇ ಮೇಡಮ್ ಹತ್ರ ಬ್ರೀಫ್ ಮಾಡ್ತಾ ಇದ್ದೆ, ಮೇಡಮ್ ಹತ್ರ ಮಾತಾಡ್ತಿದ್ದೆ, ಶೈಲಜಾ ಮೇಡಮ್ ಹತ್ರ. ಆ ಯಜಮಾನ ನಂತರ ಒಬ್ಬ ರೈತ ಒಂದು ಬ್ರ್ಯಾಂಡ್ ಕಟ್ಕೊಂಡು ಈ ಕ್ರಾಂತಿಗೆ ಲಿಂಕ್ ಹೆಂಗೆ ಅಂದ್ರೆ, ಆ ತಾಲೂಕಲ್ಲಿ ಆತ 10 ಸರ್ಕಾರಿ ಶಾಲೆಗಳನ್ನ ನವೀಕರಣ ಮಾಡಿದ್ದಾರೆ, ಬಿ ಸಿ ಪಾಟೀಲ್ರ ಮನೆ ಬಂದು ಅದನ್ನ ಉದ್ಘಾಟನೆ ಮಾಡೋದು. ಆತ ರೈತ ಒಂದು ಬಿಸ್ನೆಸ್ನ ಬ್ರಾಂಡ್ ಮಾಡಿ ದೇಶ ಮಟ್ಟದಲ್ಲಿ ಬೆಳೆಸಿ ಇವತ್ತು ಆ ಹಣವನ್ನು ಸರ್ಕಾರಿ ಆ ಯಜಮಾನ 10 ಸರ್ಕಾರಿ ಶಾಲೆಗಳ ನವೀಕರಣ ಒಂದಷ್ಟು ಜನಕ್ಕೆ ಮನೆ ಕಟ್ಕೊಟ್ಟಿದೆ. ಭಾಳ ಖುಷಿಯಾಗೋದೇನು ಅಂತಂದರೆ, ದುಡಿಯೋ ಕೈಗಳಿಗೆ ಆಸಕ್ತಿ ಇರೋರಿಗೆ ರೈತರಿಗೇನೋ ಅವರು ಸ್ವಂತಿಕೆ ಏನಾರ ಮಾಡಿಕೊಂಡ್ರೆ ಇಂಥ ಮಹಾಕ್ರಾಂತಿಗೆ ಕಾರಣ ಆಗ್ತಾರೆ ಸರ್. ಇವತ್ತು ಒಂದೇನಂದರೆ ನಾನು ನೋಡ್ತಾರ ತುಂಬ ಜನರ ಮೆಂಟಾಲಿಟಿ, 1 ಕೋಟಿ ಅವ್ನ ಕೈಗೆ ಸಿಕ್ಕಿದ್ರೆ ಸರಿ ಬಿಡು, 10 ಲಕ್ಷ ಸಾಕು, 90 ಲಕ್ಷ ಅವ್ನು ಅದೇ ಥರನೇ ಮಾಡಿದ್ರು. ಇದರಲ್ಲಿ ತುಂಬ ಜನ ನಾನು ನೋಡಿದ್ದೀನಿ ಆ್ಯಕ್ಚುಲಿ, ಅದು 1 ಕೋಟಿ ಸಿಕ್ಕಿದ ತಕ್ಷಣ ಇದಷ್ಟು ನನಗೆ ಇರಲಿ ಅಂತ ಯಾವನು ಎಲ್ಲೋ ಬೆರಲಿಕ್ಕೆ ಅಷ್ಟು ಇರ್ಬೋದು ಜನ. ಬಟ್ ಇವತ್ತು ತುಂಬ ಜನಗಳು ಹಂಗೆ ಚೇಂಜ್ ಆಗ್ತಿದ್ರೆ, ಈಗ ನೋಡ್ರಿ, ಈಗ ನಾನು ನಮ್ಮ ಡಿ ಕಂಪ್ನಿದಿರ್ಬೋದು, ನಮ್ಮ ಕುಗುದೀಪ ಡೈನಸ್ಟಿ ಅಂತ ಒಂದಷ್ಟು ಏನೇನೋ ಮಾಡ್ಕೊಂಡಿದ್ದಾರೆ ಹುಡುಗರು, ಎಲ್ಲ ಫ್ಯಾನ್ಸ್ ಪೇಜ್ಗಳು, ಅವರುಗಳು ಆ್ಯಕ್ಚುಲಿ ಎಲ್ಲ ಕೂತ್ಕೊಂಡು ಒಂದಷ್ಟು ಸ್ಕೂಲ್ಗಳು ರೆಡಿ ಮಾಡಿಸ್ತಾರೆ, ಲೈಟ್ ಇಲ್ಲ ಅಂದ್ರೆ ಲೈಟ್ಗಳು ಹಾಕಿಸ್ತಾರೆ, ಪೇಂಟ್ ಇಲ್ಲ ಪೇಂಟ್ ಹೊಡಿಸ್ತಾರೆ. ಅಂದರೆ ಮಕ್ಕಳಿಗೆ ಬರಬೇಕು, ಸೀ ಕಾನ್ವೆಂಟಲ್ಲಿ ಏನು ಪ್ಯಾಷನ್ ಆಗಿ ತೋರಿಸ್ತಾ ಇದ್ದಾರೆ, ಈಗ ನಮ್ಮ ಗ್ರೌಂಡಿಂಗ್ ಇದೆ, ಹಾರ್ಸ್ ರೈಡಿಂಗ್ ಇದೆ, ಅದಿದೆ, ಆಳಿದೆ, ಮೂಳಿದೆ ಅಂತ ಅಂದ್ಕೊಂಡು ಮಕ್ಕಳು ಆ್ಯಕ್ಚುಲಿ ಗೌರ್ಮೆಂಟ್ ಸ್ಕೂಲ್ ಒಳಗಡೆ ಬರೋದಕ್ಕೆ ನಾವು ತುಂಬ ಕ್ಲೀನಾಗಿ ಚೊಕ್ಕವಾಗಿ ಇದಿಷ್ಟೆಲ್ಲ ಮಾಡಿರ್ತಾರೆ. ಸರ್, ಡೈಲಿ ಹೋಗಿ ನೀವು ಕೂತ್ಕೊಂಡು ಕ್ಲೀನ್ ಮಾಡೋಕ್ಕಾಗುತ್ತಾ? ಈಗ ನಾನು ಮಾಡಿ ನಿಮ್ಮ ಕೈ ಕೊಡ್ತೀನಿ, ಪುನಃ ನಾನೇ ಬಂದು ದಿನ ಆ್ಯಕ್ಚುಲಿ ಬಾತ್ರೂಮ್ ಮುಗಿಸೋಕ್ಕಾಗುತ್ತೆ. ಅದನ್ನು ಅವ್ರು ಮೇಂಟೈನ್ ಮಾಡಬೇಕು, ಅವ್ರು ಮೇಂಟೈನ್ ಮಾಡೋದಕ್ಕೆ ಅಲ್ಲಿ ಪಾಪ ಆ್ಯಕ್ಚುಲಿ ಹೆಡ್ ಮಿಸ್ಗೋ ಹೆಡ್ ಮಾಸ್ಟರ್ಗೋ ಅವ್ರು ಬರೋದೇ ಇಷ್ಟು. ಅವ್ರಿಗೆ ಸಂಬಳ ಇವತ್ತು ಬಂದರೆ ಇನ್ನು 6 ತಿಂಗಳಿಗೆ ಬರುತ್ತೋ 4 ತಿಂಗಳಿಗೆ ಬರುತ್ತೋ, ಯಾಕಂದ್ರೆ ಗೌರ್ಮೆಂಟ್ ನಮಗೆ ಗೊತ್ತಲ್ಲ ಗೌರ್ಮೆಂಟ್ ಕೆಲಸ ಏನು ಅಂತಂದ್ಬಿಟ್ಟು. ಮತ್ತು ಅವ್ರು ಅದರಲ್ಲಿ ಈಗ ಬಾತ್ರೂಮ್ ಎಲ್ಲ ಕಬೋರ್ಡ್ ಹೊಡೆದೋಯ್ತು, ಅದಷ್ಟೇ ಬಿಟ್ಟೋದ್ರು ಅದು ಹಂಗೆ ಹೊಟ್ಟೋಗುತ್ತೆ. ಸೊ ಇದನ್ನು ಒಬ್ರು ನೋಡ್ಕೊಳಕ್ಕೆ ಒಬ್ರು ಮಾಡ್ಬೇಕು ತಾನೆ. ಇಲ್ಲ, ಒಂದು ವಿಚಾರ ಅಂದರೆ ಶಿಕ್ಷಣ ಸಿಗ್ತಿದೆ, ಸಂಸ್ಕಾರ ಸಿಗ್ತಿಲ್ಲ. ಸಂಸ್ಕಾರ ಮತ್ತು ಶಿಕ್ಷಣ ಎರಡೂ ಸೇರಿದಾಗ ಅಲ್ಲಿ ಏನೋ ಸಂಕ್ರಾಂತಿ ಆಗುತ್ತೆ ಅನ್ನೋ ಒಂದು ಲೆಕ್ಕಾಚಾರ ನಿಜವಾಗ್ಲೂ ಭಾಳ ಭರವಸೆ. ನಾನು ಆಗಲೇ ಹೇಳಿದೆ, ಆ ಬ್ರ್ಯಾಂಡ್ ಯಾವುದು ತರೋದು ಬೇಡ. ಆ ವ್ಯಕ್ತಿಯ ಬದಲಾವಣೆ ನಾನು ಕಂಡೆ, ಬಿಕಾಸ್ ಆಫ್ ಅದನ್ನು ನಾನು ಕೂಡ ಭಾಗಿಯಾದೆ. ಭಾಳ ಖುಷಿಯಾಗೋ ವಿಚಾರ ಏನು ಅಂತಂದರೆ, ಯಜಮಾನದ ಕೊಟ್ಟಂಥ ಸಂದೇಶ ಒಂದು ದೊಡ್ಡ ರೀತಿಯ ಕ್ರಾಂತಿ ಆಯಿತು. ಈ ಕ್ರಾಂತಿಯ ಸಂದೇಶ ಮಹಾಕ್ರಾಂತಿ ಕಾರಣ ಆಗುತ್ತೆ ಅನ್ನೋ ಒಂದು ಇದು. ನಾನಾಗಲೇ ಹೇಳಿದೆ, ದರ್ಶನ್ ಅವರು ಅಂತ ಬಂದಾಗ ನನಗೆ ನಾನು ಕಂಡೆ, ನಾನು ನೋಡಿದೆ ಯಜಮಾನ ಸಿನಿಮಾ ನೋಡಿದೆ. ಈ ಹಿಂದೆ ಮಂಡ್ಯ ಆಗ್ಬೋದು ಇವೆಲ್ಲ ಮೆಜೆಸ್ಟಿಕ್ ಸಿನಿಮಾಗಳನ್ನು ಆ ಡೇಸಲ್ಲಿ ನೋಡ್ತಿದ್ವಿ.
ಜರ್ನಲಿಸ್ಟ್ ಆದ ನಂತರ ಟೈಮ್ ಸಿಗೋದು ಕಡಿಮೆ, ಸಿಕ್ತಾಗ ಹೆಚ್ಚು ರಾಜಕಾರಣದ ಬಗ್ಗೆ ಜರ್ನಲಿಸಮ್ ಮಾಡ್ತಪ್ಪ. ಆ ಕಡೆ ನೋಡಿದಾಗ ಯಜಮಾನ್ ನನ್ನ ಫಸ್ಟ್ ಡೇ ಫಸ್ಟ್ ಶೋ ನಮ್ಮ ವೈಭವ್ ಅಲ್ಲಿ, ನನ್ನ ಮೂಲ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಬೆಸ್ಸಿಗಿರಳ್ಳಿ, ನಮ್ಮೂರ್ದೆಲ್ಲ ಟೆಂಟ್ ಇದೆ ಅಲ್ಲಿ, ಅಲ್ಲಿನ ಸಂಜಯ ಗುರು ಶ್ರೀ ಸಂಜಯ್ ಥಿಯೇಟ್ರಲ್ಲಿ ಎಲ್ಲ ಸಿನಿಮಾಗಳು ನೋಡ್ತಿದ್ವಿ. ಬಟ್ ಇವತ್ತು ನಾನು ಸಿನಿಮಾಗಳು ಇವತ್ತಿನ ತಕ್ಕಂಗೆ ಬದಲಾಗಿದೆ. ಅವತ್ತು ಡಿ ಬಾಸ್ ಸಿನಿಮಾ ನೋಡ್ತಿದ್ದ ಲೆಕ್ಕಾಚಾರ ಬೇರೆ, ಇವತ್ತಿಗೆ ದರ್ಶನ ಸಿನಿಮಾನ ಜನಗಳು ನೋಡ್ತಿರೋ ಲೆಕ್ಕಾಚಾರಗಳು ಬೇರೆ. ನಾನಾಗಲೇ ಹೇಳಿದೆ, ಯಜಮಾನನೇ ಮಹಾಕ್ರಾಂತಿ ಮಾಡಿದೆ. ಈ ಕ್ರಾಂತಿ ಮತ್ತಷ್ಟು ಕ್ರಾಂತಿ ಆಗುತ್ತೆ ಬಿಕಾಸ್ ಆಫ್ ಪೇರೆಂಟ್ಸ್ಗಳ ಕಷ್ಟ ಏನು ಅಂತ ಗೊತ್ತು. ಇವತ್ತು ಪೇರೆಂಟ್ಸ್ಗಳು ಏನು ಒದ್ದಾಡ್ತಾವ್ರೆ ಏನು ಗೊತ್ತು, ಅವ್ರ ಆಸೆ ನೋಡ್ತಿಲ್ಲ, ಯಾರಿಗೋ ತಗೊಂಡೋಗಿ ಕೊಡ್ತಿದ್ದಾರೆ, ಎಲ್ಲೋ ಹೋಗ್ತದೆ. ಹಾಗಾಗಿ ಈ ಒಂದು ಕ್ರಾಂತಿ ಮಹಾಕ್ರಾಂತಿ ಆಗಲಿ ಅಂತ ಹಾರೈಸ್ತಾ, ನನಗೂ ಭಾಳ ಖುಷಿ ಆಯಿತು, ಟೈಮ್ ಕೊಟ್ರಿ. ಅಂಡ್ ನಾನೇ ಆಗ್ಲೇ ಹೇಳಿದಲ್ಲ, ರಾಜಕಾರಣದ ಪ್ರಶ್ನೆ ಜಾಸ್ತಿ ಕೇಳ್ತೀನಿ ಸಿನಿಮಾ ಬಗ್ಗೆ, ಅದು ಗೊತ್ತಿಲ್ಲ. ಆದರೆ ಇದರಲ್ಲಿ ಒಂದು ಮೆಸೇಜು, ಸಂದೇಶ ಮತ್ತು ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ಸಿನಿಮಾ, ಜೊತೆ ಕಮರ್ಷಿಯಲ್ ಸಿನಿಮಾ ಅಂತೇಳಿ. ಹೌದು, ಏಕೆ ನೇರವಾಗಿ ಬಂದ್ಬಿಟ್ಟು ನಾನೊಂದು ಡಾಕ್ಯುಮೆಂಟ್ರಿ ಮಾಡಿ ನೋಡ್ರಪ್ಪ ಅಂತ ಯಾರು ನೋಡಲ್ಲ. ಆದರೆ ಈ ರೀತಿ ನಿಮ್ಮ ಮೂಲಕ ನೀವು ಸಂದೇಶ ಕೊಡೋದಿಲ್ಲ, ಶೈಲಜಾ ಮೇಡಮ್ ಆ ಸಾಹಸಕ್ಕೆ ಕೈ ಹಾಕಿದ್ದಾರೆ, ಆದರೆ ಯಜಮಾನ್ದಲ್ಲಿ ಸಕ್ಸಸ್ ಇಲ್ಲ. ಒಂದೇನಂದ್ರೆ ಮೀಡಿಯಾ ಹೌಸ್ ಅವ್ರ ಸಿನಿಮಾಗಳು ಮಾಡೋದೇ ಆ ಥರ, ಯಾಕಂದರೆ ಅಲ್ಲಿ ಒಬ್ರು ಬಿ ಸುರೇಶ್ ಅಂತ ಒಂದು ಆರ್ಟ್ ಒಂದು ಇದನ್ನ ಇಟ್ಕೊಂಡು, ನಮ್ಮ ಹರಿಕೃಷ್ಣ ಅಂತ ಒಂದು ಕಮರ್ಷಿಯಲ್ ಸಿ ಆರ್ಟ್ ಆ್ಯಂಡ್ ಕಮರ್ಷಿಯಲ್ ಮಿಕ್ಸ್ ಮಾಡ್ಕೊಡೋ ಅಂಥದ್ದೇ ಇದು ಮೀಡಿಯಾ ಹೌಸ್ ಒಂದು ದೊಡ್ಡ ಯೋಜನೆ. ಅದು ನನಗೆ ಭಾಳ ಖುಷಿ. ಇತ್ತೀಚೆಗೆ ಸಿನಿಮಾ ಎಲ್ಲ ಕೆಲವರು ಏನು ಹೇಳ್ತಾರೆ ಗೊತ್ತಾ, ಸಹಜವಾಗಿ ಸಿನಿಮಾ ನೋಡಿ ಹಾಳಾದ ಗುರು ಇವನು ಅಂತ. ಆದರೆ ಸಿನಿಮಾ ನೋಡಿ ಉದ್ದಾರ ಆದಂಥ ಕೆಲವೊಂದು ಸಿನಿಮಾಗಳು ಕೂಡ ಇಂಡಸ್ಟ್ರಿನಲ್ಲಿ ಇದೆ ಸರ್. ಕೆಟ್ಟದ್ದು ಫಸ್ಟ್ ಬೇಗ ಅರಳುತ್ತೆ ಸರ್ ಅಲ್ವಾ, ಒಳ್ಳೇದು ಬರಲ್ಲ ಅಷ್ಟೇ. ಜನಗಳಿಗೆ ಒಂದು ಸಂದೇಶ ಕೊಡೋದಾದ್ರೆ, ಎಸ್ ನೋಡಿ ಈ ಬದಲಾವಣೆಗಳ ಸಾಧ್ಯ ಆಗ್ಬೋದು ಅಂತ ಹೇಳೋದಾದ್ರೆ, ಇದನ್ನ ಬದಲಾಗಿ ಅಂತ ಹೇಳೋದಾದ್ರೆ ಏನಾದ್ರು ಹೇಳ್ಬೋದು ಅಂತ. ನಮ್ಗೆ ಯಾರಿಗೂ ನೀನು ಹಿಂಗೆ ಮಾಡು ಅಂತ ಹೇಳೋ ಅಧಿಕಾರ ಇವತ್ತು ಆ್ಯಕ್ಚುಲಿ ನನ್ನ ಮಗನಿಗೆ ಹೇಳೋಕ್ಕೆ ನನಗೆ ಅಧಿಕಾರ ಅಲ್ಲ. ಇವತ್ತು ಆ್ಯಕ್ಚುಲಿ ಇದು ಹಂಗಾಗಿದೆ. ಸೊ ನೋಡಿ ತಿಳ್ಕೊಂಡು ಅವ್ರಾಗವ್ರು ಬದಲಾದ್ರೆ ಇನ್ನೂ ಒಳ್ಳೇದಾಗ. ಸೊ ನಾನು ನೀವು ಹೇಳ್ತೀರಾ ನಾನು ಬದಲಾಗ್ತೀನಿ, ಮೋಸ್ಟ್ಲಿ ಹಿಂಗಿರುತ್ತೆ ಟೈಮ್ ಹಿಂಗಿರುತ್ತೆ. ಅದು ನಾನಾಗಿ ನಾನು ಬದಲಾದ್ರೆ ಅದು ಲೈಫ್ ಲಾಂಗ್ ಇರುತ್ತೆ ಅಲ್ವಾ. ರೈಟ್ ಎಸ್, ಒಂದೊಳ್ಳೆ ಸಂದೇಶ, ಬಹಳ ಖುಷಿ ಆಯ್ತು ಸರ್ ನಿಮ್ ಜೊತೆ ಮಾತನಾಡಿ. ಒಂದು ವಿಚಾರ ಏನು ಅಂತಂದ್ರೆ, ಸ್ವಂತ ಬ್ರ್ಯಾಂಡ್ ಕಟ್ಟಕ್ಕೂ ಕೂಡ ಸಾಥ್ ಕೊಟ್ರು. ಈಗ ಮತ್ತೊಂದು ರೀತಿಯಲ್ಲಿ ಯಾರ್ದೋ ಸಾಲ ಸೋಲ ಮಾಡಿ ಎಜುಕೇಶನ್ ಮಾಡಿಸೋದಕ್ಕಿಂತ ಒಂದೊಳ್ಳೆ ಸರ್ಕಾರಿ ಶಾಲೆಗಳಲ್ಲಿ ಎಜುಕೇಶನ್ ಕೊಡಿಸೋದು, ಶಿಕ್ಷಣ ಮತ್ತೆ ಸಂಸ್ಕಾರ ಕಲಿಸೋದ್ರ ಮೂಲಕ ಜೀವನದಲ್ಲಿ ಬದುಕೋದೇಗೆ ಅಂತ ಮತ್ತೊಂದು ಮಹಾಕ್ರಾಂತಿಗೆ ಈ ಕ್ರಾಂತಿ ಕಾರಣ ಆಗ್ತಿದೆ. ನಂಗೂ ಬಹಳ ಖುಷಿ ಆಯ್ತು. ಬೇರೆ ಝೋನರ್, ರಾಜಕಾರಣ ಬಿಟ್ಟು ಸಿನಿಮಾ ಝೋನರ್ ಬಂದು ಸರ್ ಜೊತೆ ಮಾತಾಡಿದ್ದು ಫಸ್ಟ್ ಟೈಮ್ ಇಂಟರ್ವ್ಯೂ, ನನಗೂ ಬಹಳ ಖುಷಿ ಆಗ್ತದೆ. ಬಹಳ ಎಕ್ಸೈಟ್ ಆಗಿದ್ದೀನಿ. ಕೆಲವೊಂದು ಪ್ರಶ್ನೆ ಕೇಳಬೇಕಿತ್ತು ಕೇಳಬಾರ್ದಿತ್ತು ಗೊತ್ತಿಲ್ಲ, ಕೇಳ್ಬಿಟ್ಟಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ. ಈ ಸಂಕ್ರಾಂತಿ ನಂತರ 2023 26ನೇ ತಾರೀಕು ಮಹಾಕ್ರಾಂತಿ, ಯಾಕೆಂದರೆ ಯಾರೋ ಹೇಳೋದಕ್ಕಿಂತ ನಮ್ಮೆಲ್ಲ ಬದಲಾವಣೆಗಳಾಗಬೇಕು. ಸಿನಿಮಾ ಬಂದು ಥಿಯೇಟ್ರಲ್ಲಿ ನೋಡಿ, ಥಿಯೇಟ್ರಲ್ಲಿ ನೋಡಿದ ಮೇಲೆ ನಾವು ಸಾಲ ಸೋಲ ಮಾಡಿ ಮತ್ತೊಂದು ವ್ಯವಹಾರ ಮಾಡೋದಕ್ಕಿಂತ, ಅಂದರೆ ಶಿಕ್ಷಣ, ಯಾಕಂದರೆ ಸಾಲ ಮಾಡ್ತಿರದೆ ಶಿಕ್ಷಣ ಕೊಡಿಸೋಕ್ಕೋಸ್ಕರ. ಬ್ಯಾಂಕಲ್ಲಿ ಲೋನ್ ಕೊಡ್ತಾರಲ್ಲ, ಎಜುಕೇಷನ್ ಲೋನ್ ಕೊಡ್ತಾರೆ. ನಾವು ಹೆಂಗೋ ಸಾಲ ಸೋಲ SSLC ಓದಿಸ್ತೀವಿ, ಅದಾದಮೇಲೆ ಹೈಯರ್ ಎಜುಕೇಷನ್ ಕೊಡಿಸ್ಬೇಕಲ್ಲ, ಆ ಟೈಮ್ಗೆ ಸಾಕಾಗ್ಬಿಟ್ಟಿರುತ್ತೆ. ಸೊ ಹಾಗಾಗಿ ಈ ಬೇಸಿಕಲಿ ಸರ್ಕಾರಿ ಶಾಲೆಗಳ ಕಡೆ ಗಮನ ಕೊಡೋಣ. ದರ್ಶನ್ ಸರ್ ಭಾಳ ಇನ್ಸ್ಪೈರ್, ಶ್ರೀರಂಗಪಟ್ಟಣದಲ್ಲಿ ಸರ್ಕಾರಿ ಶಾಲೆಗಳನ್ನ ಅಲ್ಲಿ ಏನೇನು ಬೇಸಿಕ್ ಬೇಕು ಅವೆಲ್ಲ ಕೂಡ ಇದು ಮಾಡಿಸಿದ್ದಾರೆ. ದರ್ಶನ್ ಸರಿಂದ ಇನ್ಸ್ಪೈರ್ ಆಗಿ ಇವರ ಆತ್ಮೀಯರು ಕೂಡ BC ಪಾಟೀಲ್ರು, ಅವರು ಸಹ ಹೋಗಿ ಆ ರೈತನ ಒಂದು ಕೆಲಸಕ್ಕೆ ಸಾಥ್ ಕೊಟ್ಟು ಅವರು ಕೂಡ 10 ಸರ್ಕಾರಿ ಶಾಲೆಗಳನ್ನ ನವೀಕರಣ ಮಾಡಿಸಿದ್ದಾರೆ. ಏನೋ ಬಹಳ ಖುಷಿ ಆಯಿತು. ಈ ಥರ ಸಾವಿರಾರು ಜನ ಬದಲಾಗಿದ್ರು, ಸ್ವಂತ ಬ್ರ್ಯಾಂಡ್ ಕಟ್ಕೊಂಡಿದ್ರು, ಇದಾದ್ಮೇಲೆ ಲಕ್ಷಾಂತರ ಜನ ಪೇರೆಂಟ್ಸ್ ಮನಸ್ಥಿತಿಗಳನ್ನ ಬದಲಾಯಿಸ್ಕೊಂಡು ಪಕ್ಕದ ಮನೆಯವ್ರಿಗೋಸ್ಕರ ಸರ್ಕಾರ ಆಕೆ ಸೇರಿಸಿದ್ದಾಳೆ, ನಾನು ಸೇರಿಸ್ಬೇಕು ಅನ್ನೋದು ಬಿಟ್ಟು ಇಲ್ಲ ನನ್ನ ತಾಕತ್ತಿಷ್ಟೇ, ಆ ನಾನಲ್ಲಿ 30,000 ಡೊನೇಷನ್ ಕಟ್ಟೋದು ಬಿಟ್ಟು ಆ 30,000 15,000 ನಮ್ಮೂರು ಶಾಲೆಯಲ್ಲಿ ಪೇಂಟ್ ಓಡಿಸೋಣ, ಸರಿ ಮಾಡ್ಸೋಣ ಅಂತ ಒಂದು 100 ಜನ ಪೇರೆಂಟ್ಸ್ ಸೇರಿದ್ರೆ ಸರ್ಕಾರಿ ಶಾಲೆಯಲ್ಲಿ ಶ್ರೀಮಂತರ ಶಾಲೆ ಆಗತ್ತದು. ಡೆಫಿನೆಟ್ಲಿ ಆ ಶ್ರೀಮಂತಿಕೆ ನಮ್ಮಲ್ಲಿ ಬರುತ್ತೆ ಆ ಸಿನಿಮಾ ನೋಡಿದ್ಮೇಲೆ ಅನ್ನೋದು ನನ್ನ ಭಾವನೆ. ಥ್ಯಾಂಕ್ ಯು ಸೋ ಮಚ್, ಒಂದೊಳ್ಳೆ ಸಂದೇಶ ಕೊಡ್ತಾ ಇದ್ರಿ. ವೀಕ್ಷಕರೇ, ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ, ಮಿಸ್ ಮಾಡಿದೆ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಯಾಕೆಂತಂದರೆ ಒಂದು ಮಹಾ ಸಂದೇಶ ಅನಿಸುತ್ತೆ ನನಗೂ ವೈಯಕ್ತಿಕವಾಗಿ ಕಾಡೋದದೆ. 100,000 ಕಡಿಮೆ ದುಡ್ಡಲ್ಲಿ ಹೈಯರ್ ಎಜುಕೇಷನ್ ಮುಗಿಸ್ಕೊಂಡು ಬಂದು ನಾನು, ಆದರೆ ಇವತ್ತು ನನ್ನ ಮಗಳು 2.5 ವರ್ಷ, ಇನ್ನೊಂದು ವರ್ಷ ಕಲ್ಕೊಂಡ್ರೆ 100,000 ಕೇಳ್ತಾರೋ 7,00,000 ಕೇಳ್ತಾರೋ ಗೊತ್ತಿಲ್ಲ. ಹಾಗಾಗಿ ಆ ವೇದನೆ ನನಗೂ ಕೂಡ ಇದೆ. ಸ್ವಲ್ಪ ತಾಕತ್ತಿದೆ, ಚೈತನ್ಯ ಇದೆ, ಇಲ್ಲದೇ ಇರೋ ಸಂಖ್ಯೆ ಭಾಳ ಇದೆ. ಅವರ ದೃಷ್ಟಿಯಲ್ಲಿ ನೋಡೋದಾದರೆ ಇದು ಖಂಡಿತ ಅವಶ್ಯಕತೆ, ಖಂಡಿತ ಕ್ರಾಂತಿ ಮಹಾಕ್ರಾಂತಿ ಮಾಡುತ್ತೆ ಅನ್ನೋ ಭರವಸೆ ನನಗಿದೆ. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ.